ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶರಣು ಬಂಧುಗಳೇ, ಅನುಭವಗೋಷ್ಠಿಯ ಇಂದಿನ ಅತಿಥಿಗಳು ಡಾಕ್ಟರ್ ಶೀಲಾ ಎಸ್ ಮಳಿಮಠ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್ ಎಸ್ ಶೀಲಾ ಮಳಿಮಠ್ ಅವರು ಕನ್ನಡ ಸಹ ಪ್ರಾಧ್ಯಾಪಕರು, ಹಾಗೆ ಸಂಶೋಧನಾ ಮಾರ್ಗದರ್ಶಕರು ಸಹ ಹೌದು. ಬಿ ಎ, ಎಮ್ ಎ, ಬಿ ಎಡ್, ಎಮ್ ಎಡ್, ಪಿ ಜಿ ಡಿಪ್ಲೊಮೋ ಪಡ್ಕೊಂಡಿದ್ದಾರೆ. ಹಾಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ, ಅದರಲ್ಲೂ ಕನ್ನಡ ಪೀಠದಲ್ಲಿ ಡಾಕ್ಟರ್ ಶಿವಾನಂದ ವಿರಕ್ತಿ ಮಠ ಇವರ ಮಾರ್ಗದರ್ಶನದಲ್ಲಿ ವಚನ ಮತ್ತು ಸಮೂಹ ಸಂವಹನ ಈ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ನಡೆಸಿ ಪಿ ಎಚ್ ಡಿ ಸಹ ಪಡ್ಕೊಂಡಿರ್ತಾರೆ. ಇದುವರೆಗೂ 12 ವಿದ್ಯಾರ್ಥಿಗಳಿಗೆ ಎಂ ಫಿಲ್, ಹಾಗೆ ಇಬ್ಬರು ವಿದ್ಯಾರ್ಥಿಗಳಿಗೆ, ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶಕರಾಗಿ ಸಹಾಯವನ್ನು ಮಾಡಿದ್ದಾರೆ. ವಿಶೇಷವಾದಂತಹ ಇವರ ಆಸಕ್ತಿ ಅಂತಂದರೆ ವಚನ ಸಾಹಿತ್ಯ. ಹಾಗೆ ಇದುವರೆಗೂ 45 ಸಂಶೋಧನಾ ಲೇಖನಗಳನ್ನು ವಚನ ಸಾಹಿತ್ಯದಲ್ಲಿ ಇವರು ಪ್ರಕಟಿಸಿದ್ದಾರೆ. ವಚನಗಳ ಮೇಲೆ ವಿಶೇಷವಾದಂತಹ ಆಸಕ್ತಿ ಹೊಂದಿರುವಂತಹ ಡಾಕ್ಟರ್ ಎಸ್ ಶೀಲಾ ದೇವಿ ಎಸ್ ಮಳಿಮಠ ಅವರನ್ನು ಮಾತಾಡಿಸ್ತಾ ನಮ್ಮ ಇಂದಿನ ಅನುಭವಗೋಷ್ಠಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವಚನಗಳ ಮೇಲೆ ತಮಗೆ ವಿಶೇಷವಾದಂಥ ಪ್ರೀತಿ, ಆಸಕ್ತಿ, ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರ ವಚನಗಳು ಅಂತಂದರೆ ನಿಮಗೆ ಎಲ್ಲಿಲ್ಲದ ಒಂದು ಪ್ರೀತಿ, ವ್ಯಾಮೋಹ ಅಂತ ನಾನು ಕೇಳಿದ್ದೀನಿ. ಯಾಕೆ ಬಸವಣ್ಣನವರು ನಿಮಗೆ ಭಾಳ ಇಷ್ಟ ಆಗ್ತಾರೆ? ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳೇ, 12ನೇ ಶತಮಾನದಲ್ಲಿ ಯಾವ ವಚನಕಾರರು ತಮ್ಮ ತತ್ವಗಳನ್ನು ಕೊಟ್ಟಿದ್ದಾರೆಯೋ ಅದು ಇವತ್ತಿನ ಜಾಗತಿಕ ಮಟ್ಟದಲ್ಲಿಯೂ ಕೂಡ ನಾವು ಆಚರಣೆಯಲ್ಲಿ ತರುವುದಕ್ಕೆ ಬಹಳ ಒದ್ದಾಡ್ತಿದ್ದೀವಿ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಾನು ಈ ಬಸವ ತತ್ವಗಳನ್ನು ಇವತ್ತಿನ ದಿವಸ ಹೆಚ್ಚಿನ ಆಸಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೀನಿ. ಬಸವ ತತ್ವದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಆ ಕಾಯಕ ಮತ್ತು ದಾಸೋಹ. ನಾನು ಕಾಯಕವನ್ನು ಸಂಪಾದನೆ ಅಂತ ಅಂದ್ಕೊಂಡಿದ್ದೀನಿ, ದಾಸೋಹವನ್ನು ವಿತರಣೆ ಅಂತ ಮಾಡ್ಕೊಂಡಿದ್ದೀನಿ. ಕಾಯಕ ನನ್ನ ಮಾನವತೆಯನ್ನು ಹೇಳಿದ್ರೆ ದಾಸೋಹ ನನ್ನ ದಾನವತೆಯನ್ನು ಹೇಳುತ್ತೆ. ಹಾಗಾಗಿ ಬಸವಣ್ಣವರು ಹೇಳಲಿಕ್ಕೆ ಪ್ರಯತ್ನಪಟ್ಟಿರ್ತಕ್ಕಂಥದ್ದು ಕಾಯಕ ದಾಸೋಹ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿ. ಎಲ್ಲಿ ಆತ್ಮಸಾಕ್ಷಿ ಇದೆಯೋ ಅಲ್ಲಿ ಆತ್ಮವಿಶ್ವಾಸ ಇದೆ, ಎಲ್ಲಿ ಆತ್ಮವಿಶ್ವಾಸ ಇದೆಯೋ ಅಲ್ಲಿ ಸ್ವಾಭಿಮಾನ ಇದೆ, ಎಲ್ಲಿ ಸ್ವಾಭಿಮಾನ ಇದೆಯೋ ಅಲ್ಲಿ ನಾನು ಮತ್ತು ನನ್ನವರು ಎನ್ನುವ ಕಾಳಜಿ ಇದೆ. ಬಸವಣ್ಣನವರೇ ಹೇಳುವ ರೀತಿಯಲ್ಲಿ ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ಪ್ರಮರ್ಥರು, ಎಲ್ಲರೂ ಪ್ರಮುಖರು. ಕಾಳಗದ ಮುಖದಲ್ಲಿ ಕಾಣಬಾರದು, ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಧೀರರು, ಉಳಿದವರೆಲ್ಲ ಅಧೀರರು ಅನ್ನೋದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ನಮಗೆ ಬೇಕಾಗಿರ್ತಕ್ಕಂಥ ಸ್ವಾಭಿಮಾನವನ್ನು ನಾವು ಗೆಲ್ಲಬೇಕಾಗಿರೋದು ಇಲ್ಲಿಯ ಸಮಾಜದಲ್ಲಿ. ಇಲ್ಲಿಯ ಸಮಾಜ ನನ್ನನ್ನು ಸ್ವಾಭಿಮಾನದಿಂದ ನೋಡುವುದಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ನಾನು ಸ್ವಾಭಿಮಾನದಿಂದ ಈ ಸಮಾಜವನ್ನು ಎತ್ತಿಡಿಯುವಂಥದ್ದನ್ನು ಹೇಳಿಕೊಟ್ಟಿರೋದು ಬಹುಶಃ 12ನೇ ಶತಮಾನದ ವಚನಕಾರರು. ಹಾಗಾಗಿ ನನಗೆ ವಚನಕಾರರೆಲ್ಲರೂ ಕೂಡ ಈ ಹೊತ್ತು ಬಹಳ ಅನಿವಾರ್ಯ ಅಂತ ಅನಿಸ್ತಾ ಇದ್ದಾರೆ. ಈ ದಿನ ನಾನಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಬಹಳ ವಿಶೇಷವಾಗಿ ವಚನಕಾರರ ಬಗ್ಗೆ, ಅದರ ವೈಶಿಷ್ಟ್ಯದ ಬಗ್ಗೆ ತಾವು ಹೇಳಿದ್ರಿ. ಅದರಲ್ಲೂ ಬಸವಣ್ಣನವರು ತಮಗೆ ಅತ್ಯಂತ ಪ್ರಿಯರು. ಒಂದು ಆತ್ಮಸಖ, ನಾವೆಲ್ಲ ಒಂದು ಆ ಶಬ್ದವನ್ನು ನಾನೀಗ ನಿರ್ಭಯವಾಗಿ ನಾನು ಬಳಸ್ತೀನಿ. ಯಾಕೆ ತಮಗೆ ಬಸವಣ್ಣನವರು ಅತ್ಯಂತ ಪ್ರಿಯರಾಗ್ತಾರೆ? ಯಾಕಂದರೆ ಬಸವಣ್ಣ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಬಸವಣ್ಣ ಒಂದು ಸಂಸ್ಥೆ, ಬಸವಣ್ಣ ಒಬ್ಬ ವಿಶ್ವವಿದ್ಯಾನಿಲಯ, ಬಸವಣ್ಣನವರು ಉನ್ನತ ಶಿಕ್ಷಣದ ಮಹಾ ಅಧ್ಯಕ್ಷ ಪೀಠದಲ್ಲಿರ್ತಕ್ಕಂಥವ್ರು. ಇವತ್ತು ಯಾವುದು ಉನ್ನತ ಶಿಕ್ಷಣ ಜ್ಞಾನ ಮತ್ತು ಕೌಶಲ್ಯಗಳು ಬೇಕು ಅಂತ ಹೇಳ್ತಾ ಇದೆಯೋ ಅವೆರಡರ ಮಧ್ಯದಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂತಹ ಪ್ರತಿಭೆಯನ್ನು ಹೆಕ್ಕಿ ಹಾಕಬೇಕಾಗಿರೋದು ನಿಜವಾದಂತಹ ಜ್ಞಾನ ಮಂದಿರ ಅಂತ ಕರೀತಾರೆ ಬಸವಣ್ಣನವರು. ಈ ಕಾರಣಕ್ಕಾಗಿ ನನಗೆ ಬಸವಣ್ಣನವರು ಒಂದು ವಿಶ್ವವಿದ್ಯಾನಿಲಯದ ಮುಖ್ಯ ಸ್ಥಾನದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರದ್ದೊಂದು ವಚನ ನೋಡ್ರಿ, ಜಂಬೂ ದ್ವೀಪದ ನವಖಂಡದ ಪೃಥ್ವಿ ಒಳಗೆ ಕೇಳಿರಣ್ಣ ಎರಡಾಳಿನ ಭಾಷೆ, ಕೊಲುವೆನೆಂಬುದು ದೇವ ಭಾಷೆ, ಗೆಲುವೆನೆಂಬುದು ಭಕ್ತರ ಭಾಷೆ, ಸತ್ಯವೆಂಬ ಕೂರಲಗನ್ನು ಕೊಯ್ದುಕೊಂಡು ಸದ್ಭಕ್ತರು ಗೆದ್ದರೂ ಕಾಣ ಕೂಡಲ ಸಂಗಮ ದೇವ ಎನ್ನುವ ಈ ವಚನದಲ್ಲಿ ಅವರು ನೇರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯಗಳಲ್ಲಿ ಬೇರುಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು ಭಾಷೆ. ಆ ಭಾಷೆ ಯಾವುದಾದರೂ ಕೂಡ ನಾನು ಉಣ್ಣುವ, ನಾನು ದುಡಿಯುವ, ನಾನು ನೆಲೆ ನಿಲ್ಲುವ ಏಕೈಕ ಭಾಷೆ ನನ್ನ ಮಾತೃಭಾಷೆ.
ಆ ಮಾತೃಭಾಷೆಯನ್ನು ಧಿಕ್ಕರಿಸೋದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ಯಾವುದೇ ಭಾಷೆ ಬಂದರೂ ಕೂಡ ಸತ್ಯ ಎನ್ನುವ ಭಕ್ತರು ಗೆಲ್ತಾರೆ ಎನ್ನುವ ಈ ವಚನದ ಸಾಲಿನಲ್ಲಿ ಬೇಕಾಗಿರೋದೇ ನಾನು ನನ್ನ ಕನ್ನಡ ನನ್ನ ಕನ್ನಡ ಭಾಷೆಯ ಈ ನೆಲ ಈ ಜಲ ಈ ಜಗತ್ತಿಗೆ ನಾನು ನನ್ನ ಮಾತೃಭಾಷೆಯ ಮೂಲಕನೇ ನನ್ನನ್ನು ನಾನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಈ ವಚನ ಹೇಳಿರೋದ್ರಿಂದಲೇ ನಾನು ವಿಶ್ವವಿದ್ಯಾನಿಲಯದ ನಿಜವಾದಂಥ ಒಬ್ಬ ಮುಖ್ಯಸ್ಥ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ತಾವು ಕಳೆದ 15-20 ವರ್ಷಗಳಿಂದ ಪಿ ಯು ಸಿ ಕಾಲೇಜಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ತಾವು ಪಾಠ ಮಾಡ್ತಾ ಇದ್ದೀರಿ. ವಿಶೇಷವಾಗಿ 18-25 ವಯಸ್ಸಿನ ಹೆಣ್ಮಕ್ಳ ಕಾಲೇಜು, ತಾವು BMS ಕಾಲೇಜಲ್ಲಿದ್ದೀರಿ. ಹೆಣ್ಮಕ್ಳನ್ನ, ಯುವತಿಯರನ್ನು ಅವ್ರ ಜೊತೆ ಬಹಳ ಹತ್ತಿರದ ಒಡನಾಟ ತಮಗಿದೆ. ಎಜುಕೇಷನ್ ಅಂತ ಕೇಳಿದಾಗ ನೀವು ಈಗ ತಾನೇ ಒಂದು ಶಬ್ದವನ್ನು ನೀವು ಹೇಳಿದ್ರಿ, ಬಸವಣ್ಣನವರು ವಿಶ್ವವಿದ್ಯಾನಿಲಯ ಅಂತ. ಅಂದರೆ ಯೂನಿವರ್ಸಿಟಿ, ಶಿಕ್ಷಣ ಅಂತ ಹೇಳಿದಾಗ ನಾವೀಗ 21ನೇ ಶತಮಾನದಲ್ಲಿ ಇಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದೀವಿ, ಶಿಕ್ಷಣ ಅಂದರೆ ನಮ್ಮ ಮೈಂಡಿಗೆ ಬರೋದು ಒಂದು ಯೂನಿವರ್ಸಿಟಿ, ಒಂದು ಗ್ರಾಜುಯೇಷನ್, ಒಂದು ಡಿಪ್ಲೊಮಾ, ಒಂದು ಪೋಸ್ಟ್ ಗ್ರಾಜುಯೇಷನ್, ಒಂದು PG ಡಿಪ್ಲೊಮಾ, ಒಂದು ಯೂನಿವರ್ಸಿಟಿ, MPhil, PhD, ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ಗಳ ಮಧ್ಯೆ ನಮ್ಮ ತಲೆ ಓಡುತ್ತೆ ವಿನಃ, ಶಿಕ್ಷಣ ಅಂತಂದರೆ ಮನುಷ್ಯನ ಸಂಸ್ಕಾರವನ್ನು ಉನ್ನತಿಗೊಳಿಸುವಂಥದ್ದು. ವಚನಕಾರರು ಬಸವಣ್ಣನವರು ಆ ಕಾಲದಲ್ಲಿ ಅಜ್ಞಾನದಲ್ಲಿ ತುಳುಕಿದ್ದಂಥವರಿಗೆ ಒಂದು ಜ್ಞಾನದ ದೀಪವನ್ನು, ಬೆಳಕನ್ನು ಹಚ್ಚಿಕೊಡ್ತಾರೆ. ಓದು ಬರಹ ಗೊತ್ತಿಲ್ಲದೇ ಇರುವಂಥವರಿಗೆ ಅವರಿಗೆ ಬರೀರಿ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಅವರನ್ನು ವಿಶ್ವಗುರು ಅಂತ ಹೇಳ್ತೀವಿ, ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಮೇಡಮ್, ಏನು ಹೇಳ್ತೀರಾ ಇದಕ್ಕೆ? ನೋಡಿ, ಅವ್ರದ್ದು ಈ ವಚನ ನಿಮಗೆ ಪೂರಕವಾಗೇ ಇರ್ತಕ್ಕಂಥದ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಬ್ರಹ್ಮಾಂಡದಿಂದ ತತ್ತ ಶ್ರೀ ಮುಕುಟ, ಪಾತಾಳದಿಂದ ತತ್ತ ಶ್ರೀ ಚರಣ, ಅಪ್ರತಿಮ ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಎನ್ನುವ ಈ ವಚನದಲ್ಲಿಯೇ ವಿಶ್ವಗುರು ತತ್ವವನ್ನು ನೀನು ಸ್ವತಃ ನಿನ್ನ ಚೈತನ್ಯದಿಂದ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣ ವಿಶ್ವವಿದ್ಯಾನಿಲಯಗಳು ವಿದ್ಯಾಭ್ಯಾಸದ ನಿಲುವಿನಲ್ಲಿ ಬಹಳ ಮುಖ್ಯವಾದರೂ ಕೂಡ ಆಚರಣೆಯ ಹಿನ್ನೆಲೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರಸ್ಥಳದಲ್ಲಿಯೇ ಬರ್ತಕ್ಕಂಥ ಶಿಕ್ಷಣ ಅನ್ನೋದನ್ನು ಅವರು ಈ ವಚನದಲ್ಲಿ ಸಾಬೀತು ಮಾಡಿದ್ದನ್ನು ನಾನು ಶಿಕ್ಷಕ ಶಿಕ್ಷಣ ತಜ್ಞ ಅಷ್ಟೇ ಅಲ್ಲ, ಇವತ್ತಿನ ನನ್ನದೇ ಆದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಕಡೆಯೂ ಕೂಡ ಇದು ವಚನ ಮುಖ ಮಾಡುತ್ತೆ ಅನ್ನೋದನ್ನು ಭಾವಿಸಿದ್ದೀನಿ. ಅಂದರೆ ಈಗ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡುವಂಥದ್ದು ಏನಿದೆ ಅಲ್ಲಿ ನಾವು ಮಕ್ಕಳಿಗೆ ಏನೋ ಒಂದು ಜ್ಞಾನವನ್ನು ಕೊಡ್ತೀವಿ. ಬಸವಣ್ಣನವರು ಆ ರೀತಿಯಾದಂತಹ ಈ ಡಿಗ್ರಿ ಹೋಲ್ಡ್ ಮಾಡಿಕೊಳ್ಳುವಂತಹ ಯಾವುದೇ ಜ್ಞಾನವನ್ನು ಕೊಡದೆ ಜೀವನದ ಪಾಠವನ್ನು ಆ ಒಂದು ಆ ಕಾಲದ ಹೆಣ್ಣುಮಕ್ಕಳಿಗೆ ಹೇಳ್ಕೊಡ್ತಾರೆ, ಬರೆಯೋಕೆ ಹೇಳ್ಕೊಡ್ತಾರೆ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ಹುಡುಗಿಯರ ಕಾಲೇಜ್ ಅಂದರೆ ಹೆಣ್ಮಕ್ಳ ಕಾಲೇಜಲ್ಲಿ ಟೀಚ್ ಮಾಡ್ತಿರ್ತೀರಿ ಅಂತ. ಅವರಿಗೆ, ನಮ್ಮ ಇಂದಿನ ಯುವ ಪೀಳಿಗೆಗೆ, ವಿಶೇಷವಾಗಿ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಈ ವಚನಗಳನ್ನು ಅವರಿಗೆ ನಾವು ತಿಳಿಪಡಿಸಬೇಕು. ಆ ವಚನ ಪಥಕ್ಕೆ, ಬಸವ ಪಥಕ್ಕೆ ನಾವು ಅವರನ್ನು ಕರ್ಕೊಂಡು ಹೋಗಬೇಕು. ಏನು ಮಾಡ್ಬೋದು ಮೇಡಮ್? ನೋಡ್ರಿ, ಬಹಳ ಸರಳವಾಗಿ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ನಡೆ ಮತ್ತು ನುಡಿ, ಈ ನಾಲ್ಕು ತತ್ವಗಳನ್ನು ಒಂದು ಯುವತಿ, ಒಂದು ಮಹಿಳೆ ತನ್ನನ್ನು ತಾನು ಅಳವಡಿಸ್ಕೊಳ್ಳೋದಲ್ಲದೆ ಅದನ್ನು ಆಚರಣೆಗೆ ತಂದಿದ್ದೆ ಆದರೆ ಪ್ರಾಯಶಃ ಇವತ್ತಿನ ಜಗತ್ತು ಬಹಳ ಸಂಯಮದಿಂದ ಇರುತ್ತೆ, ತಾಳ್ಮೆಯಿಂದ ಇರುತ್ತೆ, ಸಮಾಧಾನದಿಂದ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅತ್ಯಂತ ಪ್ರಚಲಿತ ಇರತಕ್ಕಂಥ ಬಸವಣ್ಣನವರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೂ ಒಲಿವನೆಯ ಎನ್ನುವ ಆ ವಚನದ ಕೊನೆಯ ಸಾಲೆ ನುಡಿಯೊಳಗಾಗಿ ನಡೆಯದಿದ್ದರೆ ಇವತ್ತಿನ ಸಮಾಜ ಕಳ್ಕೊಳ್ತಾ ಇರೋದೇ ನನ್ನ ಅಂತರಂಗವೂ ಇಲ್ಲ, ನಮ್ಮ ಬಹಿರಂಗವೂ ಇಲ್ಲ, ನಮ್ಮ ನಡೆ ನಮ್ಮ ನುಡಿ ಇವತ್ತು ಕೃತಕವಾಗ್ತಾ ಇದೆ. ಹಾಗಾಗಿಯೇ ಬಸವಣ್ಣನವರು ಇವತ್ತಿನ ಮಹಿಳಾ ಪ್ರಪಂಚದ ಆಚರಣೆಗೆ ಎಲ್ಲಿ ಮುಖಾಮುಖಿ ಆಗ್ತಾರೆ ಅಂತಂದರೆ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಮುನಿಯ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಎನ್ನುವ ಏಳು ಮೊದಲನ ಸೂತ್ರಗಳನ್ನು ಯಾರು ಆಚರಿಸ್ತಾರೋ ಅವರ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅವರೇ ತಮ್ಮ ಕೂಡಲ ಸಂಗಮ ಎನ್ನುವ ತನ್ನ ಒಳಗಿನ ಚೈತನ್ಯಕ್ಕೆ ಅವರೇ ನಮಿಸ್ತಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಆ ವಚನ ಹೇಳ್ತಾ ಬರ್ತಾ ಇದೆ. ಇದಕ್ಕೆ
ಮತ್ತೊಂದು ವಚನವನ್ನು ನಾನು ಸೇರಿಸಿದ್ದೆ. ಆದರೆ ಬಹಳ ಮುಖ್ಯವಾದಂಥ ಸಂಗತಿಯನ್ನು ಬಹಳ ಸರಳವಾದಂಥ ಭಾಷೆಯಲ್ಲಿ ಬಸವಣ್ಣನವರು ಏನು ಕೊಡ್ತಾರೆ, ಈ ಜಗತ್ತಿನಲ್ಲಿ ಈ ಸಮೂಹದಲ್ಲಿ ನೀನೊಬ್ಬರೇ ಅಲ್ಲದೆ ಈ ಸಮೂಹವನ್ನು ಕೂಡ ನೀನು ನಿನ್ನೊಳಲೆ ಕಟ್ಟಿಕೊಂಡು ಹೋಗಿದ್ದೆ. ಆದರೆ ಇಡೀ ಪ್ರಪಂಚವನ್ನು ನೀನು ಹಾಲು ಮಾಡಬಹುದು, ನೀರು ಮಾಡಬಹುದು. ನಮ್ಮ ಜೀವಿಗೆ, ನಮ್ಮ ಚೈತನ್ಯಕ್ಕೆ, ನಮ್ಮ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಎರಡು ಆಯಾಮಗಳು, ಒಂದು ಹಾಲು, ಒಂದು ನೀರು. ಹಾಲು ಮತ್ತು ನೀರು ಇಲ್ಲದೆ ಯಾವುದೇ ಜೀವಿಯೂ ಕೂಡ ಈ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ಸರಳ ಭಾಷೆಯಲ್ಲಿ ಬಸವಣ್ಣನವರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನ ಬಿಟ್ಟು ಮತ್ತಾರೂ ಇಲ್ಲಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಅಲ್ಲಿ ನೋಡ್ರಿ, ಕ್ರಿಯಾಪದದಲ್ಲೂ ನಾವು ತಗೊಳ್ತಾ ಹೋಗ್ಬೋದು. ಹಾಲಲ್ಲಿ ಅದ್ದು, ನೀರಲ್ಲಿ ಅದ್ದು. ನಿಷೇಧಾತ್ಮಕವಾಗಿಯೂ ತಗೊಳ್ತಾ ಹೋಗ್ಬೋದು. ಹಾಲು ಅಲ್ಲದ್ದು, ನೀರು ಅಲ್ಲದ್ದು. ಬಂಧು ಬೇಕು, ಬಳಗ ಬೇಕು, ತಂದೆ ಬೇಕು, ತಾಯಿ ಬೇಕು. ಅಲ್ಲಿ ಹಾಲಲ್ಲಿ ಅದ್ದಬೇಕು, ನೀರಿನಲ್ಲಿ ಅದ್ದಬೇಕು. ಹಾಲು ಅಲ್ಲದ್ದು, ನೀರು ಅಲ್ಲದ್ದು. ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ಬಂಧುನೂ ಅಲ್ಲ, ಬಳಗನೂ ಅಲ್ಲ. ಇದಕ್ಕಿಂತ ದೊಡ್ಡ ಸಮೂಹ ಸಂಸ್ಕೃತಿ ಬಸವಣ್ಣನವ್ರನ್ನ ಬಿಟ್ಟರೆ ಪ್ರಾಯಶಃ ಯಾರೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. 12ನೇ ಶತಮಾನದ ಬಸವಣ್ಣ ಇವತ್ತಿಗೂ ಕೂಡ ಎಷ್ಟು ಅನಿವಾರ್ಯ ಅನ್ನೋದು ಈ ವಚನದ ಮೂಲಕವೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಗಲೇ ತಾವು ಮಾತಾಡಿದಂಥ ಒಂದು ವಿಚಾರವನ್ನು ಹೇಳಿದ್ರೆ, ನಾವೆಲ್ಲ ಒಂದು ಸಮೂಹ ಜೀವಿಗಳು, ನಾವೆಲ್ಲ ಕಾಡಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳಲ್ಲ, ನಾವು ಸಂಘಟಕರು. ಒಂದು ಸಂಘಟನೆಯಲ್ಲಿ ನಾವು ಬದುಕಬೇಕು. ಸಮಾಜ ಅನ್ನುವಂತಹ ಈ ಒಂದು ಒಬ್ಬರಿಗೆ ಇನ್ನೊಬ್ಬರನ್ನು ಅವಲಂಬನೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ. ಈ ಕೀಳು ಮೇಲು ಅನ್ನುವಂತಹ ಭೇದ ಭಾವವನ್ನು ಮರೆತು ಅತ್ಯಂತ ಕಡು ಬಡವರ ಮನೆಗೆ ಹೋಗಿ ಅವರನ್ನು ತಮ್ಮ ಜೊತೆ ಸೇರಿಸ್ಕೋತಾರೆ, ಅವರ ಅಪ್ಪಿಗೆಯಲ್ಲಿ ತಂದುಕೊಳ್ತಾರೆ. ಇದೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಮೇಡಮ್? ಖಂಡಿತ, ಇವತ್ತು ಯಾವ ಪಿಡುಗ್ನಲ್ಲಿ ನಾವಿದ್ದೀವಿ ಅಂದರೆ, ವರ್ಗ, ವರ್ಣ, ಜಾತಿ, ಕುಲ, ಮೇಲು, ಕೀಳು, ಶ್ರೀಮಂತ, ಬಡವ, ಇಲ್ಲದವ, ಇದ್ದವ, ನೀನು ಆ ಜಾತಿ, ನೀನು ಈ ಜಾತಿ, ಈ ಅಸಮಾನತೆಯ ಬೇರನ್ನು ಮೊದಲು ಗುರುತಿಸಿರ್ತಕ್ಕಂಥವ್ರೆ 12ನೇ ಶತಮಾನದ ವಚನಕಾರರು. ಹಾಗಾಗಿಯೇ ತಮ್ಮ ಮಹಾಮನೆಯಲ್ಲಿ ಮಡಿವಾಳ ಮಾಚಯ್ಯನ ಅಂತಕ್ಕಂಥವ್ರು, ಅಂಬಿಗರ ಚೌಡಯ್ಯ ಅಂತಕ್ಕಂಥವ್ರು, ಕಿನ್ನರಿ ಬೊಮ್ಮಯ್ಯ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ತ್ರೀ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿಯೂ ಕೂಡ ಗೋಚರವೋ ಅಗೋಚರವೋ ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕಮಹಾದೇವಿ, ಮುಕ್ತಾಯಕ್ಕ ಅಂತಕ್ಕಂಥವ್ರನ್ನು ಕೂಡ ಒಳಗೊಳ್ಳುವುದರ ಮೂಲಕ ಪ್ರತಿ ಒಬ್ಬೊಬ್ಬರೂ ಕೂಡ ತಾವು ಉಣ್ಣುವ ಒಂದು ಅಗಳು ದುಡಿಮೆಯ ಫಲ ಅನ್ನೋದನ್ನು ತೋರಿಸ್ಲಿಕ್ಕೆ ಮಹಾಮನೆಯ ಕಲ್ಪನೆಯನ್ನು ತಂದುಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಮಹಾಮನೆಯ ಜೊತೆಯಲ್ಲಿ ಅರಿವಿನ ಮನೆಯನ್ನು ಮಾಡಿರೋದು ಬಸವಣ್ಣನವರ ಅತ್ಯಂತ ದೊಡ್ಡ ತಾತ್ವಿಕವಾದಂಥ ಹಿನ್ನೆಲೆ ಅಂತ ನಾನು ಭಾವಿಸಿದ್ದೀನಿ. ಅನುಭವ ಮಂಟಪದಲ್ಲಿ ಯಾವುದು ಚರ್ಚೆ ಆಗಬೇಕಾಗಿತ್ತು, ಯಾವುದು ಚರ್ಚೆಯ ಹಿನ್ನೆಲೆಯಲ್ಲಿ ಸಂವಾದಗಳಾಗ್ತಾ ಇತ್ತು, ಯಾವ ಸಂವಾದದ ಹಿನ್ನೆಲೆಯಲ್ಲಿ ನಿರ್ಣಯಗಳು ಬರ್ತಾ ಇತ್ತೋ, ಯಾವ ನಿರ್ಣಯಗಳನ್ನು ಅವರು ಪರಿಹಾರವಾಗಿ ತಗೊಳ್ತಾ ಇದ್ರೋ, ಯಾವ ಪರಿಹಾರಗಳು ಕೊನೆಗೆ ಅದು ನ್ಯಾಯಸಮ್ಮತವಾಗ್ತಾ ಇತ್ತೋ, ಅವೆಲ್ಲವೂ ಕೂಡ ಸಾಮಾಜಿಕ ನ್ಯಾಯ ಕೊಡುವ ಕಡೆ ಬಹಳ ಮುಖ್ಯವಾಗಿದ್ದರಿಂದಲೇ ಬಸವಣ್ಣನವರು ಇವತ್ತಿಗೂ ಕೂಡ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮನ್ನು ಕಾಡ್ತಾ ಇದ್ದಾರೆ ಅಂಥೇಳಿ ನಾನು ಭಾವಿಸಿದ್ದೀನಿ. ಎಲ್ಲೋ ಒಂದು ಕಡೆ ನಮ್ಮ ನೀಲಾಂಬಿಕೆಯು ಕೂಡ ಬಸವಣ್ಣನವರ ವಿಚಾರ ಪತ್ನಿಯಾಗಿ ಎಷ್ಟು ಒಳ್ಳೆಯ ತನ್ನ ವಚನವನ್ನು ಹೇಳ್ಕೊಳ್ತಾಳೆ ಅಂದರೆ, ನನ್ನನ್ನಾರೂ ಅರಿಯರು, ನಾನು ಮುಖ್ಯಳೂ ಅಲ್ಲ, ನಾನು ಅಮುಖ್ಯಳೂ ಅಲ್ಲ. ನನ್ನನ್ನು ಯಾರೂ ಅರಿಯರು, ನಾನು ವರ್ಗೀಯವೂ ಅಲ್ಲ, ನಾನು ಅಪವರ್ಗೀಯವೂ ಅಲ್ಲ. ನನ್ನನ್ನು ಯಾರೂ ಅರಿಯರು, ಸಂಗಯ್ಯನ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನು ಯಾರೂ ಅರಿಯರು ಅನ್ನೋದರಲ್ಲೇ ಆ ಮಹಾಮನೆಯ ಕಲ್ಪನೆಯಲ್ಲಿ ಪ್ರತಿ ಒಂದೊಂದು ಸ್ತ್ರೀಯೂ ಕೂಡ ಒಳಗಿರುವ ಆತ್ಮ ಹೆಣ್ಣೂ ಅಲ್ಲ, ಗಂಡೂ ಅಲ್ಲ. ತನ್ನ ಅಂತಃಚಕ್ಷುವಿನ ಹಿನ್ನೆಲೆಯಲ್ಲಿ ಅವಳು ನಿಜವಾದಂಥ ಏಕೈಕ ಜೀವಿ ಅನ್ನೋದನ್ನು ಕೂಡ ನಾವು ಅನುಭವ ಮಂಟಪದಲ್ಲಿ ಬಹುಶಃ ತಿಳ್ಕೊಂಡಿರೋದ್ರಿಂದಲೇ ಇವತ್ತು ನಾನು ಇಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ, ನಾನು ನನ್ನ ಆತ್ಮವಿಶ್ವಾಸದಿಂದ ಮಾತಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ನಾನು ಮತ್ತೊಂದು ಸಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ವಚನ ಸಾಹಿತ್ಯದ 12ನೇ ಶತಮಾನದ ವಚನಕಾರರ ತತ್ವಗಳಿಗೆ. ವಚನಕಾರರ ಅತಿ ಮುಖ್ಯವಾದಂಥ ಒಂದು ಸಿದ್ಧಾಂತ ಅಂದರೆ ಕಾಯಕ ತತ್ವ. ಆದರೆ ಬಸವಣ್ಣನವರು ಒಬ್ಬ ವೇಶ್ಯೆ ಆಗಿದ್ದಂತಹ ಒಬ್ಬ ಹೆಣ್ಣು ಮಗಳನ್ನು ಸಹ ಅದು ಒಂದು ವೃತ್ತಿ ಅಂತ ಹೇಳಿ ಅದನ್ನು ಹೇಳ್ಕೊಳ್ಳೋಕೆ ಆಕೆಗೆ ಏನು ಸಂಕೋಚ ಇರಲ್ಲ. ಆಕೆ ಬರೀತಾರೆ, ಏನು ವಚನಗಳನ್ನು ಸಮೃದ್ಧಿಯಾಗಿ ಬರೀತಾರೆ. ಈ ಕಾಯಕ ತತ್ವಕ್ಕೆ ಇವರೆಷ್ಟು ಮಹತ್ವ ಕೊಡ್ತಾ ಇದ್ರು ಅಂದರೆ ವಿಪರ್ಯಾಸ ಈಗಲೂ ನಮ್ಗೆ ಅರ್ಥನೇ ಆಗಿಲ್ಲ. ಏನು ಮಾಡ್ಬೋದು ಮೇಡಮ್? ಈ ಚರ್ಚೆಯನ್ನು ನಾನು ಮುಂದುವರಿಸಿದ್ದೆ ಆದರೆ ಸೂಳೆ ಸಂಕವ್ವೇ, ಸತ್ಯಕ್ಕ, ಕಾಳವ್ವೇ ಮುಂತಾದವರ ಎಲ್ಲ ವಚನಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನೀವು ಹೇಳಿರ್ತಕ್ಕಂಥ ಇಲ್ಲಿ ಯಾವುದೇ ರೀತಿಯಂತಹ
ಕೆಳವರ್ಗದ ಕಾಯಕ್ಕಾಗಲಿ ಮೇಲ್ವರ್ಗದ ಕಾಯಕ್ಕಾಗಲಿ 12ನೇ ಶತಮಾನದ ವಚನಕಾರರು ಎಲ್ಲೂ ಕೂಡ ಅವರು ಅದನ್ನು ಗಮನಕ್ಕೆ ತಗೊಳ್ಳದೆ ಅವರು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ನೀನು ಮಾಡುವಂತಹ ಕಾಯಕದಲ್ಲಿ ನೀ ಕೈಲಾಸವನ್ನು ಕಾಯಬೇಕು. ಕೈಲಾಸ ನಿನ್ನ ದೇಹದಲ್ಲೇ ಇರತಕ್ಕಂಥದ್ದು. ಯಾವ ಕಾಯಕವನ್ನು ನಿಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ನಿನಗೆಷ್ಟು ಬೇಕೋ ಅಷ್ಟನ್ನು ನೀನು ಅಗತ್ಯಕ್ಕೆ ತಕ್ಕಂತೆ ನೀನು ದುಡಿಮೆಯನ್ನು ಮಾಡಿದ್ದೆ ಆದರೆ ಅದೇ ಶ್ರಮ ಸಂಸ್ಕೃತಿ ಅದು ನಿನ್ನ ನಿರಂತರ ಕಾಪಾಡುತ್ತೆ ಅಂತ ಹೇಳಲಿಕ್ಕೆ ಮತ್ತೊಂದು ವಚನವನ್ನೇ ನಮ್ಮ ಮುಂದೆ ಈ ರೀತಿ ಇಡ್ತಾರೆ ನೋಡ್ರಿ. ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ, ನಾಯಿಯ ಮೊಲೆ ಹಾಲು ನಾಯಿಗಲ್ಲದೆ ಮತ್ತೊಂದಕ್ಕೆ ದಕ್ಕದಯ್ಯ, ನಮ್ಮ ಕೂಡಲ ಶರಣರನ್ನು ನೀನು ಒಳಗೊಳ್ಳದೇ ಇದ್ದರೆ ನೀನು ಪಡೆದ ಎಲ್ಲ ಧನವೂ ಕೂಡ ನಿರರ್ಥಕ ಅನ್ನೋದನ್ನು ಕೂಡ ತಮ್ಮ ವಚನದಲ್ಲಿ ಹೇಳಲಿಕ್ಕೆ ಹೋಗ್ತಕ್ಕಂಥ ಅಂಶವೇ ಕಾಯಕದ ಮಹತ್ವ. ಮತ್ತು ನಿನ್ನ ದುಡಿಮೆಯಲ್ಲೇ ನೀನು ಕೈಲಾಸವನ್ನು ಕಾಯಬೇಕಾಗಿರ್ತಕ್ಕಂಥ ಕಾಯಕವೇ ಕೈಲಾಸ ಎನ್ನುವ ಸಿದ್ಧಾಂತ ಪ್ರಾಯಶಃ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಅಳವಡಿಸ್ಕೊಂಡಿದ್ದೆ. ಆದರೆ ನನಗನ್ಸುತ್ತೆ ಯಾವ ನ್ಯಾಯಾಲಯವೂ ಬೇಡ, ಯಾವ ರಕ್ಷಣಾ ಸಂಸ್ಥೆಗಳು ಬೇಕಾಗಿಲ್ಲ. ಇವತ್ತು ನಾವು ಯಾವ ಆತಂಕದಲ್ಲಿ ಗೊಂದಲದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಈ ಸ್ಟ್ರೆಸ್ನಲ್ಲಿ ಒದ್ದಾಡ್ತಾ ಇದ್ದೀವೋ ಇವೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಮ್ಮ ಬಸವಣ್ಣನವರ ವಚನಗಳು ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಹಪ್ಪಿ ಹಪ್ಪಿಸ್ತಾ ಇದ್ದೀವಿ, ನನ್ನ ಈ ಅಸಮಾಧಾನವನ್ನು ಎಲ್ಲಿಂದ ತರಬೇಕು, ತಾಳ್ಮೆಯನ್ನು ಎಲ್ಲಿಂದ ತರಬೇಕು, ನಾನು ದುಡ್ದಿದ್ದನ್ನು ನಾನು ಗಳಿಸಿಟ್ಟು ಸಂಗ್ರಹ ಮಾಡಿದ್ದನ್ನು ನಾನು ಅದು ಕಾಯೋದ್ರಲ್ಲಿ ನನ್ನ ನಿದ್ದೆಯನ್ನು ಕೂಡ ನಾನು ಬಿಡ್ತಾ ಇದ್ದೀನಿ. ಹಾಗಾಗಿ ಬಸವಣ್ಣನವರು ಪ್ರತಿಯೊಂದು ಕಾಯವನ್ನು ಕೂಡ ಅತ್ಯಂತ ಶ್ರೇಷ್ಠ ಎನ್ನುವ ಹಿನ್ನೆಲೆಯಲ್ಲಿ ನಿಷ್ಠೆಗೆ ಮತ್ತು ಶ್ರದ್ಧೆಗೆ ಪ್ರಾಮಾಣಿಕತನೆಗೆ ಕೊಟ್ಟಿರ್ತಕ್ಕಂಥದ್ದೇ ಪ್ರಾಯಶಃ ನಾನು ಅದನ್ನು ಕೈಲಾಸ ಅಂತ ಕಳೆದಿದ್ದೀನಿ. ಇವತ್ತಿನ ಜಗತ್ತು ಶ್ರದ್ಧೆಯನ್ನು ಬಿಟ್ಟಿದೆ, ನಿಷ್ಠೆಯನ್ನು ಬಿಟ್ಟಿದೆ, ಪ್ರಾಮಾಣಿಕತನವನ್ನು ಬಿಟ್ಟಿದೆ. ಇವತ್ತು ಸಂಪಾದನೆ ಬೇಕಾಗಿದೆ, ಇವತ್ತು ವಿತರಣೆಯನ್ನು ಅಗೋಚರ ಮಾಡಿದ್ರಿಂದಲೇ ಹಪ್ಪಿ ಹಪ್ಪಿಸ್ತಾ ಇದ್ದೀವಿ. ಹಾಗಾಗಿ ಬಸವಣ್ಣನವರು ಇವತ್ತು ನಮಗೆ ಮತ್ತೆ ಗೋಚರ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಮತ್ತು ಈ ಬಸವಣ್ಣನವರು ಮಾಡಿದಂತಹ ಬಹಳ ದೊಡ್ಡ ಕ್ರಾಂತಿ ಅಂತಂದರೆ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು. ಹಾಗೆ ನೋಡಿದ್ರೆ ನೀವೆಲ್ಲ ವಚನಗಳನ್ನು ಬರೀರಿ ಅಂತ ಹೇಳಿಬಿಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಅವರಲ್ಲಿ ಒಂದು ಕೀಳಿರಿಮೆ ಇರ್ತಾ ಇತ್ತು. ಯಾವುದೋ ಒಂದು ಮಹಿಳೆಯರು ಒಂದು ಅಕ್ಷಣಕ್ಕೆ ಮಗು, ಗಂಡ, ಮನೆ, ಮಕ್ಕಳು, ಸಂಸಾರ, ಅಡಿಗೆ ಇಷ್ಟೇ ಪ್ರಪಂಚದಲ್ಲಿ ಮುಳುಗಿ ಹೋಗ್ತಿದ್ದ ಹೆಣ್ಣುಮಕ್ಕಳು ನಿಜವಾಗಲೂ ಸಾಹಿತ್ಯವನ್ನು ರಚನೆ ಮಾಡುವಂಥ ಕನಸನ್ನೂ ಯಾವತ್ತೂ ಕಂಡಿರಲೇ ಇಲ್ಲ. ಮನೆಯಿಂದ ಹೊರಗಡೆ ಬಂದವರೆಲ್ಲ ಓದು ವಿದ್ಯೆ ಇಲ್ಲ, ಸಂಸ್ಕೃತ ಅಂತೂ ಇನ್ನೇನೂ ಗೊತ್ತೇ ಇಲ್ಲ. ಅವರಲ್ಲಿ ಒಂದಷ್ಟು ಕೀಳಿರಿಮೆ ಸಹ ಇತ್ತು. ನಾವೆಲ್ಲ ಬರೀಬಹುದಾ? ಕೀಳಿರಿಮೆಯನ್ನು ಹೋಗಲಾಡಿಸಲು ಅವರಿಗೆ ಮೊದಲು ಮಾನಸಿಕ ಧೈರ್ಯವನ್ನು ಬಸವಣ್ಣನವರು ತುಂಬುತ್ತಾರೆ. ಅವರು ಈ ಕೆಲಸವನ್ನು ಹೇಗೆ ಮಾಡಿರಬಹುದು ಅಂದ್ಕೊಳ್ತೀನಿ ಮೇಡಮ್. ಬಹಳ ಸ್ಪಷ್ಟವಾದಂಥ ಪ್ರಶ್ನೆ ಕೇಳಿದ್ದೀರಿ. ನಮ್ಮ ಬಸವಣ್ಣನವರು ಶರಣಸತಿ ಲಿಂಗಪತಿ ಎನ್ನುವ ತತ್ವವನ್ನು ತಾವೇ ತಮ್ಮ ಮೇಲೆ ಹೇರ್ಕೊಳ್ತಾರೆ. ಇದೊಂದು ವಚನ ನೋಡ್ರಿ. ಅರಿಶಿನವ ನಿಮ್ಮಿಂದು ಹೊಂದುಡುಗೆಯನ್ನು ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತೆ ಆ ನಿದ್ದೆನಯ್ಯ, ವಿಭೂತಿಯನೇ ಹೋಸೆ, ರುದ್ರಾಕ್ಷಿಯನೇ ಕಟ್ಟಿ, ಶಿವ ನಮ್ಮ ಒಲವಿಲ್ಲದಂತೆ ಆ ನಿದ್ದೆನಯ್ಯ, ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ, ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ, ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ. ಸ್ಪಷ್ಟವಾದಂಥ ಅತ್ಯಂತ ಮಾರ್ಮಿಕವಾದಂಥ ಈ ವಚನದಲ್ಲಿ ತಾನೇ ಒಂದು ಸತಿಯಾಗುವುದರ ಮೂಲಕ ತನ್ನ ಮುಂದೆ ಇರ್ತಕ್ಕಂಥ ಕೂಡಲ ಸಂಗಮನದನ್ನು ಲಿಂಗಪತಿಯಾಗಿ ಹೇಳ್ತಾ ಹೋಗ್ತಾರೆ. ಅರಿಶಿನವನ್ನು ಮಿಂದಿದ್ದೀನಿ, ಹೊನ್ನಿನ ಉಡುಗೆಯನ್ನು ತೊಟ್ಟಿದ್ದೀನಿ, ಪುರುಷನ ಒಲವಿಲ್ಲದ ಲಲನೆಯಂತೆ ಪೇಚಾಡ್ತಾ ಇದ್ದೀನಿ. ಭಕ್ತನ ಚಂಚಲತೆಯನ್ನು ಮೀರಿರ್ತಕ್ಕಂಥ ಶರಣತತ್ವವನ್ನು ತಗೊಳ್ತಾ ಬರ್ತಾರೆ. ನನ್ನ ಚೈತನ್ಯವನ್ನು ಗೆದ್ದ ಇನ್ನೊಂದು ಸಾಧನೆಯನ್ನು ತಗೊಳ್ತಾ ಬರ್ತಾರೆ. ಅರಿಶಿನದ ಜಾಗದಲ್ಲಿ ನಾನು ವಿಭೂತಿಯನ್ನು ಪೂಸಿದ್ದೇನೆ, ಹೊಂದುಡುಗೆಯನ್ನಲ್ಲಿ ರುದ್ರಾಕ್ಷಿಯನ್ನು ಕಟ್ಟಿದ್ದೇನೆ, ಪುರುಷನ ಒಲವಿಲ್ಲದ ಜಾಗದಲ್ಲಿ ಶಿವನ ಒಲವನ್ನು ಬಯಸ್ತಾ ಇದ್ದೇನೆ. ಆದರೂ ಒಲವನ್ನು ನಾನು ಕಾಣಲಿಲ್ಲ. ಭಕ್ತಿಯ ಚಂಚಲತೆ ಶರಣತ್ವದ ಸಾಧನೆಯ ಮೆಟ್ಟಲು. ಈ ಮೂರನೆಯ ಹೇಳಿಕೆಯಲ್ಲಿ ಬಸವಣ್ಣನವರು ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ. ಈ ಕುಲ ಅಂತಕ್ಕಂಥದ್ದು ಸಮೂಹ, ಕುಲ ಅಂತಕ್ಕಂಥದ್ದು ಕಾಯಕದಲ್ಲಿ ಕೈಲಾಸದ ಮರ್ಮವನ್ನು ತಿಳಿದಿರ್ತಕ್ಕಂಥ ಒಂದು ಗುಂಪು. ಈ ಗುಂಪಿನಲ್ಲಿ ಬಂದು ಸೇರಿದ್ದೇ ಆದರೆ, ಭಕ್ತಿಯ ಚಂಚಲತೆಯನ್ನು ಬಿಟ್ಟು ಶರಣತ್ವವನ್ನು ನೀವು ಸಾಧಿಸಿದ್ದೇ ಆದರೆ ಇಲ್ಲಿ ಯಾರಿಗೂ ಕೆಡುಕು ಎನ್ನುವುದಿಲ್ಲ, ಕೆಟ್ಟು ಇಲ್ಲಿ ಬಾಳುವುದಕ್ಕೆ ಆಸ್ಪದೆ ಇಲ್ಲ ಎನ್ನುವ ಧೈರ್ಯವನ್ನು ಸ್ಥೈರ್ಯವನ್ನು ಕೊಟ್ಟಿದ್ದರಿಂದಲೇ ಅಕ್ಕಮಾದೇವಿ ಅಂತಕ್ಕಂತಹ ನಮ್ಮ ಪ್ರಪ್ರಥಮ ಕವಿಯತ್ರಿ ಎಷ್ಟು ಅರ್ಥಪೂರ್ಣವಾಗಿ ವಚನವನ್ನು ಬರೆದರು ಅಂದರೆ, ಹಸಿವಾದರೆ ಭಿಕ್ಷಾನ್ನಗಳುಂಟು,
ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀನು ಉಂಟು ಅಂಥದ್ದೊಂದು ವಚನವನ್ನು ಅಕ್ಕ ಮಹಾದೇವಿ ಬರೀತಾರೆ ಅಂದರೆ ಅರಿಶಿನವನೆ ಮಿಂದು ಹೊಂದುಡುಗೆಯನ್ನು ತೊಟ್ಟಿರ್ತಕ್ಕಂಥ ಶರಣಸತಿ ಲಿಂಗಪತಿಯ ಈ ತತ್ವ ಇವತ್ತಿಗೆ ಜಾರಿಗೆ ಬಂದಿದ್ದೇ ಆದರೆ ಎಲ್ಲರ ಮನದಲ್ಲಿ ಮನೆ ಮನೆಯಲ್ಲಿ ಈ ಒಂದು ಆಚಾರ ಜಾರಿಗೆ ತಂದಿದ್ದೆ ಆದರೆ ನಮ್ಮಲ್ಲಿ ಸಮನ್ವಯತೆ ಸಹಬಾಳ್ವೆ ನಿಜವಾದಂಥ ಕೌಟುಂಬಿಕ ಪ್ರಜ್ಞೆ ಅದು ವಿಶ್ವ ಪ್ರಜ್ಞೆ ಆಗುವ ಸಾಧ್ಯತೆಗಳು ಕೂಡ ನಮ್ಮ ಬಸವಣ್ಣನವರು ಕೊಟ್ಟಿದ್ದಾರೆ ಅಂತೇಳಿ ನಂಗೆ ಅನಿಸ್ತಾ ಇದೆ. ಬಸವಣ್ಣನವರ ವಚನಗಳನ್ನು ನಮ್ಗೆ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂಥ ಆಸೆನೇ ನಮ್ಮ ಮನಸ್ಸಿನಲ್ಲಿ. ಒಂದು ನಾಲ್ಕು ವಚನಗಳನ್ನು ಹಾಡಿ ಮೇಡಮ್. ಅತ್ಯಂತ ಪ್ರೀತಿಯ ನನ್ನ ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ, ಎನ್ನ ಕಾಲೇ ಕಂಬ ಶಿರವೆ ಹೊನ್ನ ಕಳಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಇವತ್ತಿಗೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಥಾವರ ಯಾವುದು ಜಂಗಮ ಯಾವುದು ಅಂತ. ಇನ್ನೊಂದು ಸರಳವಾದಂಥ ನಮ್ಮ ಬಸವಣ್ಣನವರ ವಚನ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳರೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳದೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇದಕ್ಕಿಂತ ಸರಳವಾದಂಥ ಆಚಾರಕ್ಕೆ ಯೋಗ್ಯವಾದಂಥ ಮತ್ತೊಂದು ವಚನ ಇಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಶರಣ ಬಂಧುಗಳೇ, 12ನೇ ಶತಮಾನದ ವಚನಗಳನ್ನು ಕೇವಲ ಮಾತನಾಡುವುದಕ್ಕಾಗಿ, ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಅಥವಾ ಸಂವಾದ ನಡೆಸುವುದಕ್ಕಾಗಿ, ಭಾಷಣವನ್ನು ಮಾಡುವುದಕ್ಕಾಗಿ ಖಂಡಿತ ಅಲ್ಲ. ಇದು ಇರುವುದೇ ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ ಎನ್ನುವ ಹಿನ್ನೆಲೆಯಲ್ಲಿ ನಾವು ಆಚರಿಸಬೇಕಾಗಿದೆ. ಶೀಲಾ ಅವರೇ, ಈಗ ಒಂದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಬ್ಜೆಕ್ಟ್ ಏನನ್ನಿಸಿದ್ದಂದರೆ ತಮ್ಮ ಪಿ ಎಚ್ ಡಿಯ ಸಬ್ಜೆಕ್ಟು, ಅದು ವಚನ ಮತ್ತು ಸಮೂಹ ಸಂವಹನ ಒಂದು ಅಧ್ಯಯನ ಅನ್ನುವಂಥ ಸಬ್ಜೆಕ್ಟ್ ಮೇಲೆ ತಾವು ಸಂಶೋಧನೆಯನ್ನು ಮಾಡಿ ಅದರಲ್ಲೂ ಡಾಕ್ಟರ್ ಶಿವಾನಂದ ವಿರಕ್ತಿ ಮಠ ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿನ ಪಡ್ಕೊಂಡಿದ್ದೀರಿ. ಈ ವಚನ ಅನ್ನುವಂಥದ್ದೇ ಬೇರೆ, ವಚನಗಳು ಅಂದಾಗ ನಾವು 12ನೇ ಶತಮಾನಕ್ಕೆ ಹೋಗೇ ಬಿಡ್ತೀವಿ. ಸಮೂಹ ಸಂವಹನ ಅಂದರೆ ಅದು 20-21ನೇ ಶತಮಾನಕ್ಕೆ ಬಂದಂತಹ ಒಂದು ಮಾಸ್ ಕಮ್ಯುನಿಕೇಷನ್, ಒಂದು ಮೀಡಿಯಾ, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ, ಒಂದು ರೈಟಿಂಗ್ ಮೀಡಿಯಾ, ಇದರಲ್ಲೇ ನಾವು ಮುಳುಗೋಗಿದ್ದೀವಿ. ಸಮೂಹ ಸಂವಹನ, ಪೇಪರು, ನ್ಯೂಸ್ ಪೇಪರು, ಟಿ ವಿ ಚಾನಲ್ಲು. ಈ ವಚನಕ್ಕೂ ಸಂವಹನಕ್ಕೂ ನೀವು ಹೇಗೆ ಕನೆಕ್ಷನ್ ಮಾಡೋಕ್ಕೆ ಸಾಧ್ಯ ಆಯಿತು? ನಿಮ್ಮ ಮೈಂಡ್ನಲ್ಲಿ ಈ ಸಬ್ಜೆಕ್ಟು ಯಾವ ರೀತಿ ಬಂತು? ಇದು ಸಹ ಒಂದು ಅನುಭವದ ವಿಚಾರವೇ ಅಂತ ನಾನಾದರೂ ಭಾವಿಸಿದ್ದೀನಿ. ಒಂದಿಷ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ವಿಷಯವನ್ನು ತಗೊಳ್ಳುವಾಗಲೇ ನಮ್ಮಲ್ಲಿ ಆಗಲೇ ವಿದ್ಯುನ್ಮಾನ ಅನ್ನುವ ಸಮೂಹ ಸಂವಹನಗಳು ಭಾರತದಲ್ಲಿ ಬಂದ್ಬಿಟ್ಟಿತ್ತು. ಅಕ್ಷರ ಮಾಧ್ಯಮ, ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಅನ್ನುವ ನಾಲ್ಕು ಸಮೂಹ ಸಂವಹನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರೋದು ಎಲ್ರಿಗೂ ತಿಳಿದಿರುವಂತೆ ಅಕ್ಷರ ಮಾಧ್ಯಮ. ಆದರೆ ಯಾವಾಗ ನಾವು ಅಂತರ್ಜಾಲವನ್ನು ಕಂಡಿಡಿದ್ವೋ, ಯಾವುದನ್ನ ನಾವು ಇಂಟರ್ನೆಟ್ಟಿನ ಮೂಲಕ ಸಮೂಹವನ್ನು ಏಕಕಾಲಕ್ಕೆ ಪ್ರಪಂಚವನ್ನೇ ನೋಡ್ಬೋದು, ಗೆಲ್ಬೋದು ಅನ್ನೋದು ಆಗಷ್ಟೇ ಬರುವಂಥ ಸಂದರ್ಭದಲ್ಲಿ ನನಗೇನು ಅನ್ನಿಸ್ತು ಅಂದರೆ, ಅನುಭವ ಮಂಟಪದಕ್ಕಿಂತ ದೊಡ್ಡ ಇಂಟರ್ನೆಟ್ ಇದೆಯೇ? ಎಲ್ಲ ಶರಣರನ್ನು ಸೇರಿಸಿರ್ತಕ್ಕಂಥ ವೆಬ್ಸೈಟ್ಗಳಿಗಿಂತ ಬೇರೆ ಇದೆಯೇ? ಯಾವುದನ್ನ ಟ್ವಿಟ್ಟರು, ಯಾವುದನ್ನ ಫೇಸ್ಬುಕ್ಕು, ಯಾವುದನ್ನ ವಾಟ್ಸಪ್ ಅಂತಾರೆ, ಅಂಬಿಗರ ಚೌಡಯ್ಯನೇ ಒಬ್ಬ ಟ್ವಿಟ್ಟರು, ಕಿನ್ನರಿ ಬೊಂಬಯ್ಯನೇ ಒಬ್ಬ ಫೇಸ್ಬುಕ್ಕು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಡೋಹರ ಕಕ್ಕಯ್ಯ, ಇವ್ರಕ್ಕಿಂತ ಹೆಚ್ಚು ವಾಟ್ಸಪ್ಗಳು ಗುಂಪು ನಮಗೆ ಬೇಕಾ? ಯಾವುದನ್ನ ಮಹಾಮನೆ ಅಂತ ಕರೆದ್ರು, ಯಾವುದನ್ನ ಅರಿವಿನ ಮನೆ ಅಂತ ಕರೆದ್ರು? ಇದಕ್ಕಿಂತ ದೊಡ್ಡದಾದಂಥ ಒಂದು ಗ್ರೂಪು ಬಹುಶಃ ನನಗೆ ವಿದ್ಯುನ್ಮಾನ ಇದರಿಂದಲೇ ಕ್ಯಾಚ್ ಮಾಡಿದಾರೇನೋ ಅಂತೇಳಿ ಅವತ್ತು ಅನ್ನಿಸ್ತು ನನಗೆ. ಹಾಗಾಗಿ ನಾನು ವಚನಕಾರರನ್ನು, ವಚನ ಸಾಹಿತ್ಯವನ್ನು, ಅನುಭವ ಮಂಟಪವನ್ನು, ಅರಿವಿನ ಮನೆಯನ್ನು, ಮಹಾಮನೆಯನ್ನು, ಕಾಯಕವನ್ನು ಮತ್ತು ದಾಸೋಹವನ್ನು ಪಾರಂಪರಿಕ ಸಮೂಹ ಸಂವಹನ ಎನ್ನುವುದರಲ್ಲಿ ಶೋಧನೆ ಮಾಡಲಿಕ್ಕೆ ಈ ವಚನವನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು ಈ ಸಂಶೋಧನೆ ಮಾಡ್ತಾ ಇದ್ದಾಗ ಸಂಶೋಧನಾ ವಿದ್ಯಾರ್ಥಿಗೆ, ನಾನು ಸಹ ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿರೋ ಕಾರಣದಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ನಾವೆಲ್ಲ ಫೀಲ್ಡ್ ವರ್ಕ್ಗೆ ಹೋಗಬೇಕು, ರಿಸೋರ್ಸ್ ಪರ್ಸನ್ಗಳನ್ನು ಹುಡುಕಬೇಕು, ಯಾರೋ ವಕ್ತಾರಗಳನ್ನು ವಕ್ತೃಗಳನ್ನು ನಾವು ಭೇಟಿ ಮಾಡಬೇಕು.
ಆದರೆ ವಚನ ಅಂತ ಹೇಳಿದಾಗ ಅಲ್ಲಿ ಯಾರೋ ಒಬ್ಬರು ವಚನಗಳ ಮೇಲೆ ಅಧ್ಯಯನ ಮಾಡಿರ್ತಾರೆ, ಸಂಪಾದನೆ ಮಾಡಿರ್ತಾರೆ, ಅವರನ್ನು ಹೋಗಿ ನಾವು ಭೇಟಿ ಮಾಡ್ತೀವಿ. ಬಹುಶಃ ಅವರು ಸ್ವಲ್ಪ ಈ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರು ಅಂತ ಭಾವಿಸ್ಕೊಳ್ಳೋಣ. ಅವರಿಗೆ ಈ ಸಮೂಹ ಮಾಧ್ಯಮಗಳ ಅರಿವು ಈಗಲೂ ಇರಲ್ಲ. ಈಗ ರಿಟೈರ್ಡ್ ಪ್ರೊಫೆಸರ್ಸ್ನ ಹೋಗಿ ನೀವು ಭೇಟಿ ಮಾಡ್ತೀರಿ, ಅವರು ವಚನಗಳ ಬಗ್ಗೆ ಭಾಳಷ್ಟು ಓದ್ಕೊಂಡಿರ್ತಾರೆ. ಸಮೂಹ ಮಾಧ್ಯಮ ಅಂದಾಗ ಒಂದಿಷ್ಟು ಹಿಂಜರಿತ ಉಂಟಾಗಬಹುದು. ಈ ಥರದ ಸಮಸ್ಯೆಗಳು ತಮಗೆ ಆಗಿರಬಹುದು. ಈ ಸಂಶೋಧನಾ ಹಾದಿಯಲ್ಲಿ ಮಾಡಿದಂತಹ ನೀವು ನೋಡಿದಂತಹ ಸಮಸ್ಯೆಗಳೇನು, ಅದು ಒಂದು ಪ್ರಶ್ನೆ. ಮತ್ತು ಇಂದಿನ ದಿನಕ್ಕೆ ಇವತ್ತಿಗೆ ನಿಮ್ಮ ಈ ಸಂಶೋಧನಾ ಒಂದು ಗ್ರಂಥವನ್ನು ನಾವ್ಯಾಕೆ ಓದಬೇಕು, ಯಾಕೆ ಓದಬೇಕು ನನ್ನ ಓದುವುದಕ್ಕೊಂದು ಗುರಿ ಇರಬೇಕು, ನಾನು ಯಾಕೆ ಓದ್ತಾ ಇದ್ದೀನಿ ಅನ್ನೋದಕ್ಕೊಂದು ಉದ್ದೇಶ ಇರಬೇಕು, ನನ್ನ ಗುರಿ ಉದ್ದೇಶನ ಈಡೇರಿಸ್ಕೊಳ್ಳಿಕ್ಕೆ ನನ್ನ ತೃಪ್ತಿಯ ತಾಣಗಳು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ವಚನ ಮತ್ತು ಸಮೂಹ ಸಂವಹನ ಎನ್ನುವ ವಿಷಯವನ್ನು ನಾನು ಅನೇಕ ವಿದ್ವಾಂಸರ ಹತ್ರ ಚರ್ಚೆ ಮಾಡುವಾಗ ನನಗೆ ಬಂದಿರುವಂಥ ಪ್ರಶ್ನೆನೇ, ಹೇಗೆ ನೀವು ಅನ್ವಯ ಮಾಡ್ತೀರಿ ಅಂತೇಳಿ ನಾನು ಬಹಳ ತ್ರಾಸ್ಪಟ್ಟೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ. ನನಗೆ ಬೇಕಾಗಿರ್ತಕ್ಕಂಥದ್ದು ಏಕಕಾಲಕ್ಕೆ ವಚನಕಾರರು ತಮ್ಮ ಸಾಂಘಿಕ ವ್ಯಕ್ತಿತ್ವವನ್ನು, ಮಾನಸಿಕ ವ್ಯಕ್ತಿತ್ವವನ್ನು, ಪ್ರಜಾಪ್ರಭುತ್ವವಾದ ಅಂಶಗಳನ್ನು, ಇಷ್ಟರ ನಡುವೆಯಲ್ಲಿ ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವವನ್ನು ಉಳಿಸುವ ಕಡೆ ತಂದೇ ಆದಂಥ ದಾರಿಯನ್ನು ತಾನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದೇ ಅಲ್ಲಿ ಸಂವಾದಗಳು ನಡೀತಕ್ಕಂತಹ ಅನುಭವ ಗೋಷ್ಠಿಗಳು ನನಗೆ ಮುಖ್ಯವಾಗ್ತಾ ಬಂತು. ವಚನ ಅನ್ನುವ ಪದವೇ ಅಲ್ಲಿ ಮಾತು ಅಂತ ಹೇಳ್ತಾ ಬರುತ್ತೆ, ನುಡಿ ಅಂತ ಹೇಳ್ತಾ ಬರುತ್ತೆ. ಯಾವಾಗ ನನ್ನ ನಡೆ ಶುದ್ಧವಾಗಿರುತ್ತೋ ನನ್ನ ತನು ಮನ ಧನವೂ ಕೂಡ ಶುದ್ಧವಾಗುತ್ತೆ. ಇಂಥ ಶುದ್ಧತೆಯ, ಇಂಥ ಶುದ್ಧಾಂಗವಾಗುವಿಕೆಯ ಸಮೂಹವನ್ನು ಅನುಭವ ಮಂಟಪದಲ್ಲಿ ಕೊಟ್ಟಿದ್ರಿಂದಲೇ ಏಕಕಾಲಕ್ಕೆ ಹತ್ತು ಹಲವಾರು ವರ್ಗಕ್ಕೆ ಇದು ಮನ ಮುಟ್ಟಿದ್ದನ್ನು ಗ್ರಹಿಸಿಯೇ ನಾನು ಪಾರಂಪರಿಕ ಸಮೂಹ ಸಂವಹನ ಅಂತೇಳಿ ಕರೀಲಿಕ್ಕೆ ಇಷ್ಟಪಟ್ಟೆ. ಈ ಪುಸ್ತಕವನ್ನು, ನಿಮ್ಮ ಸಂಶೋಧನಾ ಗ್ರಂಥವನ್ನು, ಸಾಮಾನ್ಯವಾಗಿ ಸಂಶೋಧನಾ ಗ್ರಂಥಗಳನ್ನು ಓದುವವರೇ ಇರಲ್ಲ, ನಾವು ಬಹಳಷ್ಟು ಪರಿಶ್ರಮ ಪಟ್ಟು ಒಂದು ಫೀಲ್ಡ್ ವರ್ಕ್ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ಕೊಡ್ತೀವಿ. ಆದರೆ ಸಂಶೋಧನಾ ವಿದ್ಯಾರ್ಥಿಗಳಾಗಿ ನಾವು ಸಂತೋಷ ಪಡ್ತೀವಿ ಡಾಕ್ಟರೇಟ್ ತಗೊಂಡು, ಆದರೆ ಓದುಗರು ಬಹಳ ಸ್ವಲ್ಪ ಕಡಿಮೆ ಇದ್ದಾರೆ ಅದರನ್ನು. ಆದರೆ ಈ ವಚನ ಅಂತ ಹೇಳಿದಾಗ ಜನರ ಅದನ್ನು ತಲುಪಿಸುವಾಗ ನಿಮಗೆ ಜನರ ರಿಯಾಕ್ಷನ್ ಯಾವ ರೀತಿಯಾಗಿರ್ತಾ ಇತ್ತು? ಜನರು ಜನರಾಗಿ ಉಳಿಯುವ ಪ್ರಯತ್ನ ಮಾಡ್ತಿದ್ದಾರೆ. ನಮಗೆ ಬೇಕಾಗಿರೋದು ಜನ ಸಾಧನೆಯನ್ನು ಮಾಡಿ ಶುದ್ಧತೆಯನ್ನು ಮಾಡಿಕೊಂಡು ಶರಣ ಅನ್ನುವ ಒಂದು ಗುಂಪನ್ನು ಕಟ್ಕೋಬೇಕಾಗಿದೆ. ನನ್ನ ಪ್ರಕಾರ ಶರಣ ಅಂತಕ್ಕಂಥದ್ದು ತನ್ನ ತನುವನ್ನು, ತನ್ನ ಮನವನ್ನು, ತನ್ನ ಧನವನ್ನು ಗೆದ್ದಿರ್ತಕ್ಕಂಥ ಒಂದು 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 ಶುದ್ಧವಾದಂಥ ಜೀವಿ ಅಂತ ನಾನು ಕರೆದಿದ್ದೀನಿ. ಒಬ್ಬ ಶರಣನನ್ನು ನೀನು ಸ್ನೇಹಿತನಾಗಿ ಮಾಡಿಕೊಂಡ್ರೆ ನೀನು ನಿಜವಾದಂಥ ತಂಪನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ತತ್ವವನ್ನು ನಾನು ವಚನದಲ್ಲಿ ತರಲಿಕ್ಕೆ ಪ್ರಯತ್ನಪಟ್ಟೆ. ಬಹುಶಃ ನಾನು ಗೆದ್ದಿದ್ದೀನಿ. ಯಾಕಂದರೆ ಯಾರಿಗೆ ಸಂಸ್ಕೃತಿ ಇರುತ್ತೋ ಅವರು ನಿಜವಾದಂತಹ ಸಮೂಹವನ್ನು ಕಟ್ತಾರೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ತಾವು ಸಂಶೋಧನಾ ಲೇಖನಗಳನ್ನು ಪ್ರಕಟ ಮಾಡಿದ್ದೀರಿ, ಸುಮಾರು 45 ಸಂಶೋಧನಾ ಲೇಖನಗಳನ್ನು ವಚನ ಸಾಹಿತ್ಯದಲ್ಲಿ ತಾವು ಪ್ರಕಟ ಮಾಡಿದ್ದೀರಿ, ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ. ಈ ವಚನ ಮತ್ತು ವ್ಯಕ್ತಿತ್ವ ವಿಕಸನ, ಹೀಗೆ ಹಲವಾರು ಲೇಖನಗಳನ್ನು ಪ್ರಕಟ ಮಾಡಿದ್ದೀರಿ. ಇದರಲ್ಲಿ ಒಂದೆರಡು ಮೂರು ವಿಚಾರಗಳನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲಿಗೆ ವಚನ ಮತ್ತು ವ್ಯಕ್ತಿತ್ವ ವಿಕಸನ ಅಂತ ತಗೊಂಡಾಗ ತಾವು ಯಾರನ್ನು ಗುರಿಯಾಗಿಟ್ಕೊಂಡು ಈ ವಿಚಾರವನ್ನು ಹೇಳಕ್ಕೆ ಹೊರಡ್ತೀರಿ? ನೋಡ್ರಿ, ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ತನ್ನ ವಿಕಸನವಾದಂತಹ ಮನಸ್ಸನ್ನು ವಿಕಾಸ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಅವನಿಗೆ ಮನಸ್ಸು, ಬುದ್ಧಿ, ಜ್ಞಾನ ಇವುಗಳ ವಿನಿಮಯ ತಾಣ ಯಾವುದು ಅಂತ ಹೇಳುವಾಗ ಮೊದಲು ತನ್ನ ಕುಟುಂಬನೇ ಆಗಿರುತ್ತೆ. ಕುಟುಂಬದಲ್ಲಿ ಕೌಟುಂಬಿಕ ಪ್ರಜ್ಞೆಯನ್ನು ಪಡ್ಕೊಂಡಿರೋದು ಕೂಡ ಒಂದು ವ್ಯಕ್ತಿತ್ವ ವಿಕಸನವೇ. ತನ್ನ ಸಹಕುಟುಂಬದಲ್ಲಿರ್ತಕ್ಕಂತಹ ಆ ವ್ಯಕ್ತಿ ಹೇಗೆ ತನ್ನ ಒಡನಾಟದಲ್ಲಿರ್ತಕ್ಕಂಥ ಸದಸ್ಯರ ಜೊತೆ ಬಹಳ ಸಮಾಧಾನದಿಂದ ತನ್ನ ವ್ಯಕ್ತಿತ್ವವನ್ನು ನಿರೂಪಿಸ್ತಾನೆ. ಕುಟುಂಬದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಸಾಂಘಿಕವಾಗಿಯೂ ಕೂಡ ಅವನು ತನ್ನ ವ್ಯಕ್ತಿತ್ವವನ್ನು ನಿರೂಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಅಷ್ಟು ಸುಲಭ ಅಲ್ಲ ಇವತ್ತು ಆರ್ಗನೈಸೇಷನ್ನ ಸೆನ್ಸಿಟೈಸ್ ಮಾಡುವಂಥದ್ದು ಅಂತೇಳಿ. ಸಾಂಘಿಕ ಪ್ರಜ್ಞೆಯೇ ಬೇರೆ, ಸಂಘಟನೆ ಮಾಡ್ತೀನಿ ಅನ್ನುವ ವ್ಯಕ್ತಿತ್ವವೇ ಬೇರೆ. ವಚನ ಸಾಹಿತ್ಯದಲ್ಲಿ ನಾನು ಕಂಡುಕೊಂಡಿರೋದು ಸಂಘಟನೆಯ ಕೌಶಲ್ಯವನ್ನು ಹೇಳ್ತಾ ಹೇಳ್ತಾನೆ ಸಾಂಘಿಕ ಪ್ರಜ್ಞೆಯನ್ನು ಕೊಡ್ತಾ ಹೋಗೋದ್ರಿಂದಲೇ ಬಹುಶಃ ನಾವು ನಮ್ಮವರು ಅನ್ನುವ
ಅಂಶ ವಚನ ಸಾಹಿತ್ಯದ ಸಮೂಹ ಸಂವಹನದ ಅತ್ಯಂತ ಮುಖ್ಯವಾದಂತ ಒಂದು ತಾಣ ಅಂತೇಳಿ ನಾನು ಭಾವಿಸಿದ್ದೀನಿ. ವಚನ ಮತ್ತು ವ್ಯಕ್ತಿತ್ವ ವಿಕಸನ ಈ ರೀತಿಯಾಗಿ ಇರಬೇಕು ಅಂತ ತಾವು ಹೇಳ್ತೀರಿ. ವಚನ ಮತ್ತು ಬೃಹತ್ ಸಂಕತನ ಇದನ್ನು ಯಾವ ರೀತಿ ವಿವರಿಸ್ತೀರಿ? ವಚನಗಳು ಕೇವಲ ಮಾತನ್ನು ಕೊಡ್ತಕ್ಕಂಥದ್ದು, ಪ್ರತಿಜ್ಞಾತ್ಮಕವಾಗಿ ಬಂದಿರೋದು, ಮತ್ತೊಬ್ಬರಿಗೆ ನಾನು ಭಾಷೆಯನ್ನು ಕೊಡ್ತೀನಿ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಪ್ರತಿ ದಿವಸ ನೀವು ಒಂದು ವಚನವನ್ನು ಹೇಳ್ಕೊಂಡು ನೋಡ್ರಿ, ನಾನು ಶುದ್ಧವಾಗ್ತಾ ಬರ್ತೀನಿ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಡಯ್ಯ, ಉದರದಲ್ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅನ್ನುವ ಒಂದೇ ಒಂದು ವಚನ ತಗೊಳ್ರಿ. ಇದು ಒಂದು ವಚನದಲ್ಲಿ ಬೃಹತ್ ಸಂಕತನ ಹೇಗೆ ಬರುತ್ತೆ ಅಂದರೆ, ಇದು ಒಂದು ಇವತ್ತಿನ ಯೋಗ ತತ್ವಕ್ಕೂ ಮುಖ್ಯವಾಗಿದೆ, ನನ್ನ ಶ್ರಮಕ್ಕೂ ಮುಖ್ಯವಾಗಿದೆ, ನನ್ನ ಕಾಯಕ ತತ್ವಕ್ಕೂ ಮುಖ್ಯ ಆಗಿದೆ, ನನ್ನ ಆಚಾರಕ್ಕೂ ಮುಖ್ಯವಾಗಿದೆ, ನನ್ನ ಸಮಾಜದಲ್ಲಿ ನಾನು ಯಾವ ರೀತಿ ರಾಗವನ್ನು ಹಾಕಿದಾಗ ನಾನು ನಿಜವಾದಂಥ ಸಮೂಹವನ್ನು ಗೆಲ್ತೀನಿ ಅಂತಕ್ಕಂಥ ಅನುರಾಗದ ಭಾವದ ಜೊತೆ ಆಧ್ಯಾತ್ಮಿಕವಾದಂಥ ಭಾವವೂ ಕೂಡ ಇದೆ. ನಾನು ನಮ್ಮವರು ಎನ್ನುವ ಸಂಘಟ್ಟ ಭಾವವು ಕೂಡ ಇರೋದರಿಂದಲೇ ಒಂದು ವಚನ ಕೇವಲ ಒಂದು ಅಂಶವನ್ನು ಮಾತ್ರ ಹೇಳಲ್ಲ, ಒಂದು ವಚನ ಹತ್ತು ಹಲವಾರು ಆಯಾಮದಲ್ಲಿ ನಮ್ಮ ಚಿಂತನೆಗೆ ಒಳಗು ಮಾಡುತ್ತೆ ಅನ್ನೋ ಕಾರಣಕ್ಕಾಗಿಯೇ ಅವು ಬೃಹತ್ ಸಂಕಥನದ ಪೀಠಿಕೆಯನ್ನು ಹಾಕ್ತವೆ ಅನ್ನೋದು ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ವಚನಕ್ಕೂ ಮತ್ತು ಜಾನಪದ ಸಾಹಿತ್ಯಕ್ಕೂ ಅತ್ಯಂತ ನಿಕಟವಾದ ಸಂಪರ್ಕ ಇದೆ, ಹತ್ತಿರದ ಒಂದು ಸಂಬಂಧ ಇದೆ ಅಂತ ನಾನು ಹೇಳ್ತೀನಿ, ನೀವೇನು ಹೇಳ್ತೀರಿ? ಖಂಡಿತ. ವಚನಗಳು ಯಾವ ಚಂಪು ಅಂಥೇಳಿ ನೀವು ಒಂದು ಪ್ರಕಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರೋ, ಸ್ವಲ್ಪ ಅದು ಪದ್ಯಗದ್ಯ ಮಿಶ್ರಿತವಾದಂತಹ ಕಾವ್ಯ ಪ್ರಕಾರವಾಗಿರೋದ್ರಿಂದ ಜನಸಾಮಾನ್ಯರ ಹತ್ರ ಹೋಗಲಿಕ್ಕೆ ಸ್ವಲ್ಪ ತ್ರಾಸನ್ನು ತಗೊಳ್ತು. ಆದರೆ 12ನೇ ಶತಮಾನದ ಈ ವಚನ ಇದೆಯಲ್ಲ, ಸರಳವಾದಂಥ ನಾವು ಮಾತನಾಡುವಂಥ ಶೈಲಿಯಲ್ಲಿಯೇ ಆನು ಒಲಿದಂತೆ ಹಾಡುವೆ ಎನ್ನುವ ಬಸವಣ್ಣನವರ ಆ ಹೇಳಿಕೆಯೇ ಹೇಳ್ತಾ ಇದೆ, ಜನರಿಗಾಗಿ ನಾನು ಬರಿತಾ ಇದ್ದೀನಿ, ಜನರಿಂದಲೇ ನಾನು ಬರೆಸ್ತಾ ಇದ್ದೀನಿ, ಜನರಿಗಾಗಿಯೇ ನಾನು ಈ ಭಾಷೆಯನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ಸಣ್ಣ ಎಳೆಯನ್ನು ಕೂಡ ನಾವು ವಚನದಲ್ಲಿ ತಗೊಳ್ತಾ ಹೋಗೋದ್ರಿಂದ ಇದು ಜನಪದವೂ ಹೌದು, ಜಾನಪದವೂ ಹೌದು, ಸಮಾಜದಲ್ಲಿ ಜನರಿಂದಲೇ, ಜನರಿಗಾಗಿಯೇ, ಜನರಿಗೋಸ್ಕರವೇ ಮತ್ತು ಗೆದ್ದಿರ್ತಕ್ಕಂತಹ ತನ್ನ ಪ್ರಭುತ್ವದಿಂದ ತಾನು ಪ್ರಭುವಾಗುವ ಒಂದು ಸಂಸ್ಕೃತಿಗೆ ಕಾರಣವಾಗಿರೋದರಿಂದಲೇ ಒಪ್ಕೋಬಹುದು ನಾವು ವಚನ ಮತ್ತು ಜನಪದ, ಅವು ಒಂದು ರೀತಿ ತಳಕು ಹಾಕೊಂಡಿರ್ತಕ್ಕಂತಹ ಅವಳಿ ಸಂಬಂಧ ಅಂಥೇಳಿ. ಮತ್ತು ಮತ್ತೊಂದು ವಚನ ಸಾಹಿತ್ಯದ ಒಂದು ಅತ್ಯಂತ ವಿಶಿಷ್ಟವಾದಂತಹ ಗುಣ ಅಂತಂದರೆ ವೈಚಾರಿಕ ಪ್ರಜ್ಞೆ. ಬಹುಶಃ ಅಂತಹ ವೈಚಾರಿಕ ಪ್ರಜ್ಞೆಯನ್ನು ಈಗಲೂ 21ನೇ ಶತಮಾನದಲ್ಲೂ ನೋಡೋಕ್ಕೆ ನಾವು ಭಾಳ ಕಷ್ಟಪಡ್ತಾ ಇದ್ದೀವಿ. ಈಗಲೂ ಸಹ ವೈದಿಕ ಧರ್ಮ ಆಗಲಿ ಒಂದು ಮೂಢನಂಬಿಕೆಗಳಲ್ಲಿ ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವರ ತಾತ ಅವರ ಅಜ್ಜ ಏನು ಹೇಳಿದ್ರು ಅದನ್ನು ಮಾಡ್ತಾ ಇದ್ದಾರೆ ಹೊರತು ವೈಜ್ಞಾನಿಕವಾಗಿ ಅದನ್ನು ನೋಡುವಂಥ ಪ್ರಜ್ಞೆ ಈಗಲೂ ಭಾಳಷ್ಟು ಜನರಲ್ಲಿ ಇಲ್ಲ. ನಿನ್ನೆ ಒಂದು ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ನಾನು ನೋಡ್ತಾ ಇದ್ದೆ, ಯಾರೊಬ್ಬರು ಒಂದು ಜಾತ್ರೆಯ ಸಮಯದಲ್ಲಿ ನಾಲಿಗೆಗೆ ಒಂದು ಉದ್ದವಾದಂತಹ ಒಂದು ಕಡ್ಡಿಯನ್ನು ಚುಚ್ಚಿಕೊಳ್ಳುವುದರ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ. ಭಗವಂತ ಎಲ್ಲಿ ತನ್ನ ದೇಹಕ್ಕೆ ದೈಹಿಕ ಶ್ರಮವನ್ನು ಕೊಡು, ದೇಹಕ್ಕೆ ಶ್ರಮವನ್ನು ಕೊಡು, ನೋವನ್ನು ಕೊಡು ಅಂತ ಎಲ್ಲೂ ಹೇಳಿಲ್ಲ, ನೇರವಾಗಿ ಭಗವಂತ ಎಲ್ಲೂ ಹೇಳಿಲ್ಲ. ಆದರೂ ಸಹ ದೇಹಕ್ಕೆ ಶ್ರಮವನ್ನು ಕೊಡುವಂತಹ, ನಾಲಿಗೆಗೆ ಚುಚ್ಚಿಕೊಳ್ಳುವಂಥದ್ದು, ಅದೇ ಇಂಥ ಒಂದು ದೇಹಕ್ಕೆ ಶ್ರಮ ಕೊಡುವಂತಹ ಒಂದು ಮೂಢನಂಬಿಕೆಗೆ ಜನಗಳು ಬಲಿಯಾಗ್ತಾ ಇದ್ದಾರೆ. ಆದರೆ ಬಸವಣ್ಣನವರು ಆ ಕಾಲಕ್ಕೆ ವೈಚಾರಿಕ ಪ್ರಜ್ಞೆಯನ್ನು ವಚನಗಳಲ್ಲಿ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ವೈಚಾರಿಕ ಪ್ರಜ್ಞೆ ಮತ್ತು ಬಸವಣ್ಣನವರು ಇವರಿಬ್ಬರನ್ನು ಬಹಳ ಹತ್ತಿರದಿಂದ ತಾವು ಹೇಗೆ ನೋಡ್ತೀರಿ? ಬಸವಣ್ಣ ಅಂದ್ರೇ ವೈಚಾರಿಕತೆಯ ಮೂರ್ತಿ. ಹರಕೆಯ ಕುರಿಯನ್ನು ತಂದಿದ್ದೀವಿ ಅಂತಕ್ಕಂಥ ವಚನದಲ್ಲಿಯೇ ಅವರು ಅನೇಕ ಪ್ರಾಣಿ ರೂಪಕಗಳ ಮುಖಾಂತರಲ್ಲೂ ಕೂಡ ವಚನಗಳನ್ನ ಬರೀಲಿಕ್ಕೆ ಹೋಗಿದ್ದಾರೆ. ಬಸವಣ್ಣವರ ವಚನಗಳಲ್ಲಿ ಹಸು, ಮೊಲ, ಕುರಿ, ನಾಯಿ, ಹಾವು, ಹಾವಾಡಿಗನೊಬ್ಬನು ಬರೀತಾ ಹೋಗ್ತಾರೆ. ಹಾಗಾಗಿ ಮೌಢ್ಯತೆಯನ್ನು ಹೋಗಲಾಡಿಸುವ ಕಡೆ, ಪ್ರಾಣಿಯ ರೂಪಕಗಳನ್ನ ತರುವ ಕಡೆ, ಮನುಷ್ಯನನ್ನು ಶುದ್ಧ ಮಾಡೋದಕ್ಕೆ ಬಸವಣ್ಣನವರು ಅನೇಕ ಪ್ರಾಣಿ ಸಂಬಂಧಿ ವಚನಗಳನ್ನ ಬರಿತಾ ಬರಿತಾನೆ ವೈಚಾರಿಕತೆಯ ಹರಿಕಾರನಾಗಿದ್ದಾರೆ ಅಂತಂದ್ರೆ ತಪ್ಪಾಗಲಾರ್ದು. ಜನರು ಮಾನಸಿಕವಾಗಿ ಸಂಸ್ಕಾರವಂತರಾಗಕ್ಕೆ ಬಹಳ ಹತ್ತಿರದ ಸಹಾಯ ಮಾಡಿದೆ ಅಂತ ನಾನು ಹೇಳ್ತೀನಿ. ಮಾನಸಿಕವಾಗಿ ಬಹಳ ಪ್ರಬುದ್ಧರು ವಚನಕಾರರು, ಅವರಲ್ಲಿ ಸಂಸ್ಕಾರ ಅನ್ನುವಂಥದ್ದು ಎದ್ದು ಕಾಣ್ತಾ ಇತ್ತು. ಏನು ಹೇಳ್ತೀರಿ ಮೇಡಮ್? ಖಂಡಿತ.
ಎಲ್ಲಿ ಸಂಸ್ಕೃತಿ ಇದೆಯೋ ಅಂತಂದಾಗ ಅವರ ಹಿಂದಿನ ಸಂಸ್ಕಾರವನ್ನು ನೋಡೋದು ನಮ್ಮೆಲ್ಲರ ಒಂದು ಸಂಸ್ಕೃತಿಯ ಅಧ್ಯಯನವೂ ಹೌದು. ಬಸವಣ್ಣನವರು ಮತ್ತು ಮುಂದೆ ಬಂದಿರತಕ್ಕಂತ ವಚನಕಾರರು ವೈಚಾರಿಕ ಅಂಶಗಳನ್ನು ಹೇಳ್ತಾ ಹೇಳುವಾಗ ಅವರು ಎಲ್ಲೂ ದೂರ ಹೋಗ್ತಾ ಇರಲಿಲ್ಲ. ನಮ್ಮ ಸಮಾಜದಲ್ಲಿ ನಾವು ಕಂಡ ಸತ್ಯಾಂಶಗಳನ್ನು ನಾವು ನಡೆದು ಬಂದ ಅನುಭವಗಳ ಮುಖಾಂತರನೇ ಇಡೀ ನಮ್ಮ ವಚನಕಾರರು ಸಮಾಜವನ್ನು ವೈಚಾರಿಕ ನೆಲೆಗೆ ತರಲಿಕ್ಕೆ ಪ್ರಯತ್ನಪಟ್ಟರು. ಹಾಗಾಗಿಯೇ ನೋಡ್ರಿ ನಾವು ನೀಲಾಂಬಿಕೆಯನ್ನ ವಿಚಾರ ಪತ್ನಿ ಅಂತ ಹೇಳುವ ಕಡೆಯೂ ಕೂಡ ಮುಖ್ಯರಾಗ್ತಾರೆ ಬಸವಣ್ಣನವರು. ಮತ್ತೆ ಸಾಂಖ್ಯಿಕ ಪ್ರಜ್ಞೆ ಅನ್ನುವಂಥದ್ದು ವಚನಕಾರರ ಪ್ರತಿಯೊಂದು ವಚನದಲ್ಲೂ ನಾವು ಹುಡುಕಕ್ಕೆ ಹೋಗಬಾರ್ದು, ಸಂಶೋಧನೆ ಮಾಡಬೇಕಾಗಿಲ್ಲ, ಸಮೃದ್ಧಿಯಾಗಿ ಕಾಣ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? ಖಂಡಿತ. ಶರಣರು 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 ಶರಣರನ್ನು ಈ ರೀತಿ ನೀವು ನೋಡಬೇಕು ಅಂತಕ್ಕಂಥ ಅನೇಕ ಒಂದು ರೀತಿಯ ಲಕ್ಷಣಗಳನ್ನು ಸ್ವರೂಪವನ್ನೇ ಹಾಕ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾನು ಅನ್ಕೊಂಡಿರೋದು ನಾನು ಒಬ್ಬಳು ಶರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಭಕ್ತನ ಮುಂದಿನ ಸ್ಥಾನವನ್ನು ಗೆಲ್ಲಬೇಕು ಅಂತಂದರೆ ಅವನು ಶರಣನಾಗಬೇಕು. ಶರಣನಾಗಬೇಕು ಅಂದರೆ ಪಂಚೀಕರಣ ತತ್ವಕ್ಕೆ ಅವನು ಒಳಗಾಗಬೇಕು. ಪಂಚೀಕರಣ ತತ್ವ ಇನ್ನೇನೂ ಅಲ್ಲ, ನಮ್ಮ ಕರ್ಮೇಂದ್ರಿಯಗಳನ್ನು, ನಮ್ಮ ಜ್ಞಾನೇಂದ್ರಿಯಗಳನ್ನು, ನನ್ನ ಕಣ್ಣು, ನಾಲಿಗೆ, ಕಿವಿ, ಚರ್ಮ, ನನ್ನ ಬಾಯಿಯನ್ನು ಶುದ್ಧವಾಗಿ ಇಟ್ಕೊಂಡಿದ್ದೆ ಆದರೆ ಇಡೀ ನಮ್ಮ ಸಮೂಹವೇ ಒಂದು ದೊಡ್ಡ ಸಂಘಟನೆ ಆಗುತ್ತೆ. ಎಲ್ಲಿ ಸಂಘಟನೆ ಚೆನ್ನಾಗಾಗುತ್ತೋ ಅಲ್ಲಿ ಸಾಂಘಿಕ ಪ್ರಜ್ಞೆ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅವ್ರದೇ ವಚನ ನೋಡ್ರಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಮನದಲ್ಲಿ ನೆನಹು ತುಂಬಿ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅನ್ನುವ ಈ ಮೂರು ಸಾಲಿನ ಈ ವಚನದಲ್ಲಿಯೇ ಒಂದು ನಮಗೆ ಅರಿವಿಲ್ಲದೆ ಇರತಕ್ಕಂಥ ಸಾಂಘಿಕ ಪ್ರಜ್ಞೆ ಬಂದ್ಬಿಡುತ್ತೆ. ನಾನು ಮಾತನಾಡುವಂಥ ಮಾತು, ನಾನು ಕೇಳ್ತಕ್ಕಂಥ ಕಿವಿಗಳಲ್ಲಿ ಆಲಿಸ್ತಕ್ಕಂತಹ ನುಡಿಮುತ್ತುಗಳು ಮತ್ತು ನನ್ನ ಮನದಲ್ಲಿ ನಾನು ಹಾಕಿಕೊಳ್ಳಬೇಕಾಗಿರುವ ಸಕಾರಾತ್ಮಕವಾದಂಥ ಮೂರ್ತಿ ಇವು ಇದ್ದರೆ ನಾವು ಯಾರದ ಪಾದದ ಚರಣಕಳಗಳಿಗೆ ನಾವು ವಂದಿಸಬಹುದು ಅನ್ನೋದೇ ಸಂಘ ಸಂಸ್ಥೆ ಮತ್ತು ಸಂಘಟ್ಟವಾದಂಥ ಪ್ರಜ್ಞೆ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಶೀಲಕ್ ಅವರೇ, ಜಗದಗಲ ಮಂಟಪ ಅನ್ನುವಂಥದ್ದು ಒಂದು ಸಂಶೋಧನಾ ಲೇಖನಗಳ ಸಂಕಲನ, ಅದರಲ್ಲಿ ತಾವೊಂದು ಲೇಖನವನ್ನು ಪ್ರಕಟ ಮಾಡಿದ್ದೀರಿ, ಅಧಿವೇಶನ ಮತ್ತು ವಚನಕಾರರ ಅನುಸಂಧಾನ ಅಂತ. ಈ ಲೇಖನದ ಶೀರ್ಷಿಕೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಇದೇ ಒಂದು ಅಧಿವೇಶನ ಅನ್ನುವಂಥದ್ದು ಈಗಲ್ಲ, 800 ವರ್ಷಗಳ ಹಿಂದೆಯೇ ನಡೆದು ಹೋಗಿದೆ. ಅಲ್ಲಿ ರಾಜಕಾರಣಿಗಳು ಕೂತ್ಕೋತಾ ಇರಲಿಲ್ಲ, ಅಲ್ಲಿ ಅನುಭಾವಿಗಳು ಕೂತ್ಕೊಳ್ತಾ ಇದ್ರು. ಸೊ ಈ ಒಂದು ಲೇಖನ ನಿಮಗೆ ಯಾಕೆ ಆ ಥರ ಅನ್ನಿಸ್ತು? ಅಧಿವೇಶನ ಯಾವಾಗಲೂ ನಡೆದು ಹೋಗಿದೆ, ಆ ಅಧಿವೇಶನವನ್ನು ಮತ್ತೆ ನಾವು ಮೆಲುಕು ಹಾಕಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು? ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದೇನೆಂದರೆ 12ನೇ ಶತಮಾನದಲ್ಲಿ ವಚನಕಾರರು ನಿಜವಾಗ್ಲೂ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು, ಔಪಚಾರಿಕವಾದಂತಹ ಸಂವಿಧಾನವನ್ನು ಅವರು ಯಾವುದೇ ರೀತಿಯಲ್ಲಿ ಬರೀಲಿಕ್ಕೆ ಹೋಗಲಿಲ್ಲ. ಆಚರಣೆಯ ಮೂಲಕ, ದುಡಿಮೆಯ ಮೂಲಕ ತನ್ನನ್ನು ತಾನು ಅರಿತುಕೊಳ್ಳುವುದು ಅರಿವೇ ಗುರು ಎನ್ನುವ ತತ್ವದ ಮೂಲಕ ಅನುಭವ ಮಂಟಪದಲ್ಲಿ ಕನಿಷ್ಠನೊಬ್ಬನು ತನ್ನ ವಿಚಾರಗಳನ್ನು ಸಂವಾದ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಇದೇ ನಿಜವಾದ ಅರ್ಥದ ಪ್ರಜಾಪ್ರಭುತ್ವ. ಅಧಿವೇಶನವನ್ನು ನಾನು ತಗೊಂಡಿರೋದೇ ಸೆಷನ್ ಎನ್ನುವ ಅರ್ಥದಲ್ಲಿ ನಾನು ಅದನ್ನು ವ್ಯಾಖ್ಯಾನಿಸ್ಕೊಂಡಿದ್ದೀನಿ. ಅವತ್ತಿನ ಅಧಿವೇಶನಕ್ಕೂ ಇವತ್ತಿನ ಅಧಿವೇಶನಕ್ಕೂ ಜಗಜಾಂತರವಾದಂಥ ವ್ಯತ್ಯಾಸವನ್ನು ನಾನು ನೋಡಿದೆ. ಇವತ್ತಿನ ಅಧಿವೇಶನದಲ್ಲಿ ಚರ್ಚೆಗಳಾಗಲಿ, ಸಮಸ್ಯೆಗೆ ನಿಜವಾದಂತಹ ನಿರ್ಣಯಗಳಾಗಲಿ, ಸಮಸ್ಯೆ ಎಲ್ಲಿ ಹುಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆಯನ್ನು ಅಲ್ಲಿಗೆ ಬಿಟ್ಟು ಹೋಗೋದ್ರಲ್ಲಿರುವ ಜಾಣತನವನ್ನು ನಾವು ನೋಡಿದ್ವಿ. ಹಾಗಾಗಿಯೇ ಇವತ್ತಿನ ದಿವಸ ನಾವು ಒಂದು ವರ್ಗರಹಿತವಾದಂತಹ ಸಮಾಜವನ್ನು ನೋಡಲಿಕ್ಕೆ ಆಗ್ತಾನೇ ಇಲ್ಲ. ಇಷ್ಟು ಕನಿಷ್ಠರಾಗಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಸತ್ಯವನ್ನು ಹೇಳಲಿಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ, ಆದರೆ ಸತ್ಯವನ್ನು ಹೇಳಲಿಕ್ಕೆ ಬಹಳ ನೇರವಾದಂತಹ ನಮ್ಮ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಅನುಭವ ಮಂಟಪದ ಅಧಿವೇಶನಗಳು ಹೆಂಗೆ ನಡೀತಿತ್ತು ಅಂತಂದರೆ ಕನಿಷ್ಠನೊಬ್ಬನು ತನ್ನ ಮಾತುಗಳನ್ನು ಅಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು. ಅನುಭವದಿಂದ ಬಂದಿರತಕ್ಕಂಥ ಮಾತುಗಳಾಗಿರೋದ್ರಿಂದ ಅದು ನೇರವಾಗಿ ಏನಾಗ್ತಾ ಇತ್ತು, ಒಬ್ಬರನ್ನು ಮಾತ್ರ ಅದು ಶುದ್ಧ ಮಾಡಲಾರದೆ ಇಡೀ ಸಮಾಜದ ಶುದ್ಧೀಕರಣಕ್ಕೂ ಕೂಡ ಅದು ಮುಖ್ಯವಾಗಿತ್ತು. ಹಾಗಾಗಿ ಅಧಿವೇಶನ ಅಂತಂದರೆ ಸಮಸ್ಯೆ ಎಲ್ಲಿ ಹುಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಯನ್ನು ಉದ್ಭವ ಮಾಡಿದವರನ್ನು ಹುಡುಕಿಕೊಳ್ಳುವುದು ಹೇಗೆ, ಹಾಗಾಗಿ ಮೂಲಕ್ಕೆ ಹೋಗ್ತಕ್ಕಂಥದ್ದು 12ನೇ ಶತಮಾನದ ಅಧಿವೇಶನಗಳಾಗಿತ್ತು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡ್ರಿ. ಈ ಹಣೆಗೆ ರಕ್ತ ಬರ್ತಾ ಇದೆ ಅಂದ ಕೂಡಲೇ ಯಾರೋ ಕಲ್ಲನ್ನು ಎಸ್ತಿದ್ದಾರೆ, ಹೌದಾ?
ಯಾರೋ ಕಲ್ಲನ್ನು ಎಸ್ತಿದ್ದಾರೆ ಅನ್ನೋದಕ್ಕಿಂತ ಕಲ್ಲು ಎಲ್ಲಿಂದ ಬಿತ್ತು ಇದು ಅಧಿವೇಶನದ ಮೂಲ ಅಂತ ನಾನು ಕೊಟ್ಟಿದ್ದೀನಿ. ರಕ್ತ ಬಂತು ಅದೆಲ್ಲೋ ಒಂದು ಕಡೆ ಪ್ರೇರಕ, ಕಲ್ಲು ಎಲ್ಲಿಂದ ಬಂತು ಪ್ರಚೋದನೆ. ಹಾಗಾಗಿ ಪ್ರೇರಕ ಮತ್ತು ಪ್ರಚೋದನೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ನಿಜವಾದಂಥ ನಿರ್ಣಯಗಳು ನಡೀತಾ ಇತ್ತು. ಹಾಗಾಗಿ ನಾನು ಅದನ್ನು ಅಧಿವೇಶನ ಅಂತ ಕರೆದೆ. ಈ ಕಾರಣಕ್ಕಾಗಿಯೇ ನಾನು ಬಸವಣ್ಣನವ್ರನ್ನ ಒಳ್ಳೆಯ ನಿರ್ವಾಹಕ ಅಂತ ಕರೀಲಿಕ್ಕೆ ಪ್ರಯತ್ನ ಪಡ್ತೀನಿ, ಒಳ್ಳೆಯ ಮ್ಯಾನೇಜರ್ ಅಂತ ಕರೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ಆ ಟೀಮನ್ನು ಮ್ಯಾನೇಜ್ ಮಾಡಿರೋದು ಬಸವಣ್ಣನವರು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವುದನ್ನು ಇವತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಕರಿತಾ ಇದ್ದೀವೋ, ಯಾವುದನ್ನು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಅಂತ ಕರಿತಿದ್ದೀವೋ, ಇವೆಲ್ಲವೂ ಸೇರಿದ್ದು ಎಲ್ಲಿ ಅಂದರೆ ಆ 12ನೇ ಶತಮಾನದ ಅಧಿವೇಶನದಲ್ಲಿ, ಅದು ಅನುಭವ ಮಂಟಪದಲ್ಲಿ. ಅದು ಕೇವಲ ಅನುಭವ ಮಂಟಪ ಆಗಲಿಲ್ಲ, ತನ್ನನ್ನು ತಾನು ಕರೆಕ್ಷನ್ ಮಾಡಿಕೊಳ್ಳೋದ್ರ ಮೂಲಕ ನಿಜವಾದಂತಹ ಆನುಭಾವಿಕ ಆಧ್ಯಾತ್ಮಿಕ ತಾನು ನಿಂತ ಜಾಗ ತನ್ನದೇ ಆದಂತಹ ಪ್ರಜಾಪ್ರಭುತ್ವ ಎನ್ನುವ ಅಧಿವೇಶನವನ್ನು ನಾನು ವಚನಕಾರರಲ್ಲಿ ಗುರುತಿಸಿದ್ದೀನಿ. ಇನ್ನೂ ಒಂದು ಕೊನೆಯ ಪ್ರಶ್ನೆ. ತುಂಬ ಮೂಢನಂಬಿಕೆಗಳು ಈಗಲೂ ಸಹ ಇದೆ. ನಾಳೆ ಬಾ ನಾಳೆ ಬಾ ಅಂತ ಬೋರ್ಡ್ನಲ್ಲಿ ಮನೆ ಬಾಗಿಲಲ್ಲಿ ಬರೆದಿರುವಂಥದ್ದು. ಅದಕ್ಕೆ ವಚನಕಾರರು, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ಮನೆಗೀಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕೆ ಯಾರು ಅಂಜುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ್ ಸಂಘದವರು ಬರೀತಾರೆ. ಏನು ಹೇಳ್ತೀರಿ? ಎಷ್ಟು ಮಾರ್ಮಿಕವಾಗಿ ಅದು ಹೇಳುತ್ತೆ ನೋಡ್ರಿ. ನಾಳೆ ಬಾ ಅಂತೇಳಿ ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೇಡ. ನೀನೇನಾದರೂ ಸಕ್ರಿಯಾತ್ಮಕವಾದಂತ ಒಂದು ಕಾರ್ಯವನ್ನ ಮಾಡಬೇಕಾಗಿದೆಯೋ ಇವತ್ತು ಅಲ್ಲ, ಈಗಲೇ ಈ ಕ್ಷಣವೇ ಮಾಡೋ, ಬರುವುದಾದರೆ ಈಗಲೇ ಬರಲಿ ಅನ್ನೋದನ್ನ ಬಹಳ ತೆರೆದ ಮನಸ್ಸಿನಿಂದ ಹೇಳೋದ್ರಿಂದಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ವಲಯಕ್ಕೆ, ಏನಾದರೂ ಪಾಸಿಟಿವ್ನೆಸ್ ಅನ್ನೋದೇನಾದರೂ ನೀವು ಕಂಡುಹಿಡಿಬೇಕು ಅಂತಂದರೆ, ನಮ್ಮಲ್ಲಿ ಸಕಾರಾತ್ಮಕವಾದಂಥದ್ದು ಏನಾದರೂ ಹುಟ್ಟಬೇಕು ಅಂದರೆ ಮೊದಲು ನೀವು ವಚನ ಸಾಹಿತ್ಯದ ಆಳಕ್ಕೆ ಹೋಗಬೇಕಾಗುತ್ತೆ. ಆಗಷ್ಟೇ ನಾವು ನಿಜವಾದಂತಹ ಪಾಸಿಟಿವ್ನೆಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಕ್ಷಣವೇ ಬಹಳ ಮುಖ್ಯ. ಶರಣ ಬಂಧುಗಳೇ, ಇದುವರೆಗೂ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಅವರು ತಮ್ಮ PhD ಅನುಭವವನ್ನು ಅದರಲ್ಲಿ ನಮಗೆ ಅನುಭವ ಗೋಷ್ಠಿಯನ್ನು ಖಂಡಿತವಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ವಚನ ಮತ್ತು ವ್ಯಕ್ತಿತ್ವ ವಿಕಸನ, ಜಾನಪದ, ಸೃಜನಶೀಲತೆ, ವಚನಗಳಲ್ಲಿ ಕೌಶಲ್ಯ, ಹೀಗೆ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಇದ್ದಂತಹ ಕಡಿಮೆ ಅವಧಿಯಲ್ಲೇ ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮ ಒಂದು ಅನುಭವ ಗೋಷ್ಠಿನ ಈ ದಿನ ತೆರೆದಿಟ್ಟಿದ್ದಾರೆ. ಅವರಿಗೆ ನಮ್ಮ ಶ್ರೀ ಬಸವ TVಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ TV. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.